ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಕನ್ನಡದ ಈ ಸರಣಿಯನ್ನ ನೀವೆಲ್ಲರೂ ಬಹಳ ಒಪ್ಕೊಂಡಿದ್ದೀರಿ. ಅದರ ಮುಂದಿನ ಭಾಗವನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ನನ್ನ ಜೊತೆ ಇವತ್ತು ಓರ್ವ ವಿಶೇಷ ಅತಿಥಿ. ಇವರ ಸಿನಿಮಾಗಳನ್ನು ನೀವೆಲ್ಲರೂ ನೋಡಿ ಮೆಚ್ಚಿದ್ದೀರಿ. ಇವರ ಕ್ರಿಯಾಶೀಲತೆಯನ್ನು ರೇವ್ವಾ, ಇಷ್ಟೆಲ್ಲ ಪ್ರತಿಭೆಗಳು ಕನ್ನಡದಲ್ಲಿ ಇದೆ ಅಂತ ನೀವು ಖುಷಿಪಟ್ಟಿದ್ದೀರಿ. ಆದರೆ ಸಿನಿಮಾ ಬರುವ ಮುಂಚೆ ಇವರು ಕನ್ನಡಕ್ಕಾಗಿ ಮಾಡಿದಂತಹ ಸೇವೆ, ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಯಾರವರು, ಅವ್ರ ಬಗ್ಗೆ ಒಂದು ಸಣ್ಣ ವೀಟ್ ಇದೆ ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆನೇ ಮಾತುಕತೆ ನಡೆಸ್ತೀನಿ. ಕನ್ನಡ ಭಾಷೆಯನ್ನ ಶ್ರೀಮಂತವಾಗಿಸುವಲ್ಲಿ ಕನ್ನಡ ಸಾಹಿತ್ಯ ಲೋಕದ ಪಾತ್ರ ಎಷ್ಟಿದೆಯೋ, ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ಪಾತ್ರವೂ ಅಷ್ಟೇ ಇದೆ. ರಂಗಭೂಮಿಯನ್ನೇ ಬುನಾದಿಯನ್ನಾಗಿ ಮಾಡಿಕೊಂಡು ಬೀದಿ ನಾಟಕಗಳನ್ನ ಮಾಡುತ್ತಾ ಹಳ್ಳಿ ಹಳ್ಳಿಗೂ ಭಾಷೆಯ ಸೊಬಗನ್ನ ಉಣಬಡಿಸಿದ್ದು ಖ್ಯಾತ ನಿರ್ದೇಶಕ ಜಯತೀರ್ಥ. ಮೊದಲ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದ ಇವರು ಕನ್ನಡ ರಂಗಭೂಮಿಯ ಪ್ರತಿಭಾನ್ವಿತ ನಿರ್ದೇಶಕ. ಹೊಟ್ಟೆಪಾಡಿಗಾಗಿ ಮಾಡಿದ ಪ್ರಯತ್ನ ಇಂದು ಅವರನ್ನ ಬಾಲಿವುಡ್ ಟಾಲಿವುಡ್ನತ್ತ ಮುಖ ಮಾಡುವಂತೆ ಮಾಡಿದೆ. ಜಯತೀರ್ಥ ಆಗ ಟೀನೇಜ್ ಹುಡುಗ, ಅಂದರೆ ಕಲಿಯುವ ಆಸಕ್ತಿ ಎಲ್ಲ ವಿಷಯಗಳಲ್ಲೂ, ಅದು ಸ್ಟೇಜ್ ಇರಬಹುದು, ನಿರ್ದೇಶನ ಇರಬಹುದು, ಮೇಕಪ್ ಇರಬಹುದು, ಎಲ್ಲದರಲ್ಲೂ ಕಲಿಯುವ ಆಸಕ್ತಿ. ಅವರೇ ವಿದ್ಯಾರ್ಥಿಗಳೇ ಬರೆದು ನಿರ್ದೇಶನ ಮಾಡಬೇಕಾದಂಥ ಒಂದು ಪ್ರಾಯೋಗಿಕ ರಂಗ ಪ್ರಸಂಗದಲ್ಲಿ ಅವರೇ ಒಂದು ನಾಟಕವನ್ನು ಬರೆದು ಆ ನಾಟಕಕ್ಕೆ ಬಹುಮಾನವನ್ನು ಸಹ ಪಡೆದಂಥವರು. ಅದು ಅವರ ಮೊದಲ ಬರವಣಿಗೆ ಅಂತ ನನಗನ್ಸುತ್ತೆ. ರಂಗ ನಿರ್ದೇಶಕನಾಗಿ, ಚಿತ್ರ ಸಾಹಿತಿಯಾಗಿ, ಲೇಖಕ ಬರಹಗಾರನಾಗಿರುವ ಜಯತೀರ್ಥ ಸದ್ಯ ದಕ್ಷಿಣ ಭಾರತದ ಪ್ರಸಿದ್ಧ ನಿರ್ದೇಶಕರು ಹೌದು. ಎಸ್, ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕರಾದಂತಹ ಜಯತೀರ್ಥ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಬಹುಶಃ ಎಂದಾದರೂ ಅಂದ್ಕೊಂಡಿದ್ರ ಇಡೀ ದಕ್ಷಿಣ ಭಾರತದ ಓರ್ವ ಖ್ಯಾತ ನಿರ್ದೇಶಕರ ಸಾಲಿನಲ್ಲಿ ನಾನು ಕೂಡ ಸೇರ್ತೀನಿ ಅಂತ? ಈ ಖ್ಯಾತಿಗಿಂತ ಹೆಚ್ಚಾಗಿ ಈ ಕೆಲಸದಲ್ಲೇ ಖುಷಿ ಇದೆ. ಹಾಗಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಲ್ಲಿಗೆ ತೊಗೊಂಡೋಗ್ತದೋ ಅದು ಇಚ್ಛೆಗೆ ಬಿಟ್ಟದ್ದು, ದೈವೇಚ್ಛೆಗೆ ಬಿಟ್ಟಿದ್ದು. ಹಾಗಾಗಿ ಐ ಆಮ್ ಹ್ಯಾಪಿ ಆಲ್ರೆಡಿ. ನಾನು ಇಲ್ಲಿದ್ದೀನಿ, ಇದರಿಂದ ಅನ್ನ ತಿಂತಾ ಇದ್ದೀನಿ. ಅಂದರೆ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಅನ್ನೋದೇ ನನಗೆ ತೃಪ್ತಿ ಇರುವಂಥ ವಿಚಾರ. ಖ್ಯಾತಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತಮ್ಮ. ಅದ್ರ ಬಗ್ಗೆ ಅದು ಗೊತ್ತಿಲ್ಲ. ಯಾಕಂದರೆ ಒಂದೊಳ್ಳೆ ಸಿನಿಮಾ ಸೋತೋಗ್ಬಿಡ್ಬೋದು, ಒಂದು ಕೆಟ್ಟ ಸಿನಿಮಾ ಗೆದ್ದುಬಿಡ್ಬಹುದು. ಅದಕ್ಕೆ ಕಾರಣವೂ ಗೊತ್ತಾಗಲ್ಲ. ಅದು ಆ ಕಾಲಘಟ್ಟದ ತೀರ್ಮಾನಗಳು. ಹಾಗಾಗಿ ಖ್ಯಾತಿ ಅನ್ನೋದ್ರ ಹಿಂದೆ ಅದನ್ನು ನೆಚ್ಚಿಕೊಂಡು ನಾನು ಖಂಡಿತ ಇಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಕೆಲಸ ಇದೆ ಅನ್ನೋದು ಸಂತೋಷದ ವಿಷಯ. ಕನಸು ಕಂಡಿದ್ರ ಯಾವತ್ತಾದರೂ ನಾನು ಸಿನಿಮಾಗಳನ್ನು ನಿರ್ಮಿಸ್ತೀನಿ, ಅದಕ್ಕೆ ಸಿನಿಮಾ ಬಗ್ಗೆ ಪ್ರಶಸ್ತಿ ಬರುತ್ತೆ? ಅಲ್ಲಲ್ಲ, ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ನನಗೆ. ರಂಗಭೂಮಿ ನನ್ನ ನೆಚ್ಚಿನ ಕ್ಷೇತ್ರ ಇವತ್ತಿಗೂ ಕೂಡ. ಅಲ್ಲೇ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಈಗಲೂ ಸಾಧ್ಯವಾದರೆ ಎಲ್ಲಾದರೂ ಒಂದು ಕಡೆ ಬಿಡುವು ಮಾಡಿಕೊಂಡು ಒಂದು ಬೀದಿ ನಾಟಕ ಮಾಡಿಸೋದು ಅಥವಾ ಒಂದು ಮೈಮ್ ಶೋ ಮಾಡಿಸುವಂಥದ್ದು ಇದು ಮಾಡ್ತೀನಿ. ಸಿನಿಮಾ ಒಂದು ಅದ್ಭುತವಾದ ಒಂದು ದೃಶ್ಯ ಮಾಧ್ಯಮ. ನಾನು ರಂಗಭೂಮಿಯಲ್ಲಿದ್ದವನು, ಇದು ಅಗತ್ಯ ಇರಲಿಲ್ಲ ನನಗೆ ಅಂತ ಅಂದ್ಕೊಂಡಿದ್ದೆ. ನಾನು ಯಾವುದೋ ಒಂದು ಚಿತ್ರ, ನಾನು ಒಂದಷ್ಟು ವರ್ಲ್ಡ್ ಮೂವೀಸ್ ನೋಡಿದೆ ನಾನು. ಅದು ನನಗೆ ಇಲ್ಲ, ಇದೊಂದು ಅದ್ಭುತವಾದ ಕ್ಯಾನ್ವಾಸು, ಇಲ್ಲೂ ಕೂಡ ನಿನ್ನ ಆಲೋಚನೆಗಳು ಬರಬಹುದು ಅನ್ನೋ ಥರದ್ದು ಒಂದು ಸೀಡ್ ಆಯಿತು. ಅಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು, ಮಜೀದ್ ಮಜ್ದಿ ಅವರ ಚಿಲ್ಡ್ರನ್ ಆಫ್ ಹೆವನ್ನು, ಅಕಿರಾ ಕುರೋಸವ ಅವ್ರ ಸಿನಿಮಾಗಳು, ಮತ್ತು ಕಿಮ್ಕಿ ಡುಕ್ ಅವ್ರ ಚಿತ್ರಗಳು, ಮತ್ತು ಡೆಸಿಕಾ ವಿಟೋರಿ ಅವ್ರ ಸಿನಿಮಾಗಳು, ಸತ್ಯಜಿತ್ ರೇ ಸಿನಿಮಾಗಳು, ಅಫ್ಕೋರ್ಸ್ ಪುಟ್ಟಣ್ಣ ಆ್ಯಂಡ್ ಸಿದ್ಲಿಂಗಯ್ಯ ಅವ್ರ ಚಿತ್ರಗಳು, ಇವುಗಳೆಲ್ಲ ನಮ್ಮನ್ನು ಒಂದು ಇಲ್ಲ ಗೋ ನೀನು ಮಾಡು ಅನ್ನೋ ಥರದ್ದು ಒಂದು ದೂಡ್ತು. ಹಾಗಾಗಿ ಸಿನಿಮಾಗೆ ಬಂದೆ, ಅದು 2007. ಆದರೆ ನನ್ನ ಇದುವರೆಗಿನ ಅನುಭವ ಅತಿ ಹೆಚ್ಚು ಕಾಲಘಟ್ಟದಲ್ಲಿರೋದು ರಂಗಭೂಮಿನಲ್ಲೇ. ಒಂದಲ್ಲ ಎರಡಲ್ಲ 10,000 ಬೀದಿ ನಾಟಕಗಳನ್ನು ಮಾಡಿಸಿದ್ದೀರಿ ಅನ್ನುವಂಥದ್ದು ಲೆಕ್ಕ ಅಷ್ಟೇ. ಆದರೆ ಅದರ ಹಿಂದೆ ಇರುವಂತಹ ಶ್ರಮ,
ಆಸಕ್ತಿ ಮತ್ತು ಬೇರೆ ಬೇರೆ ಜನರಿಗೆ ಅದನ್ನು ಕಲಿಸುವಂಥ ರೀತಿ ಇದೆಯಲ್ಲ. ಬೀದಿ ನಾಟಕಗಳು ಅಪ್ರಸ್ತುತ ಅಂತ ಅನಿಸುವಂತಹ ಸಮಯದಲ್ಲಿ ಬೀದಿ ನಾಟಕಗಳನ್ನು ಮಾಡಿ ಅದನ್ನು ಪ್ರಸ್ತುತಗೊಳಿಸೋದು ಭಾಳ ಚಾಲೆಂಜಿಂಗ್ ವಿಚಾರ ಆಗಿರುತ್ತೆ. ಅಂದರೆ ಅದೊಂದು ಒಂದು ಒಳ್ಳೆಯ ಒಂದು ಟೈಮ್ ಇತ್ತು. 2000 ನಮ್ಮ ಗುರುಗಳು AS ಮೂರ್ತಿಯವರು, ಅವರಿಂದ ನಮಗೆ ಬೀದಿ ನಾಟಕ ಬಗ್ಗೆ ನಾನು ಕಲಿತದ್ದು, ಅವ್ರಗಳಿಂದನೇ ನಾನು ಇದು ಮಾಡಿದ್ದು. ಆದರೆ ಅದರಿಂದ ಅಲ್ಲಿಂದ ಆಚೆ ಬಂದು ನಾನು ಮಾಡೋಕ್ಕೆ ಶುರು ಮಾಡಿದಾಗ ನನ್ನ ಇನ್ನೊಂದು ಕ್ಷೇತ್ರ, ಜನಪದ ಕ್ಷೇತ್ರದಲ್ಲಿ ನಾನು ತುಂಬ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಅದನ್ನೆಲ್ಲ ಇದಕ್ಕೆ ಬೀದಿ ನಾಟಕದ ಇದಕ್ಕೆ ಕಂಸಾಳೆ ಉಪಯೋಗಿಸ್ಕೊಳ್ಳೋದು ಅಥವಾ ಮತ್ತೊಂದು ನಮ್ಮ ಸಿದ್ಧರ ನೀಲ್ಗಾರರ ಪದಗಳನ್ನು ಉಪಯೋಗಿಸ್ಕೊಂಡು ಮುಂದುವರಿಯೋದು, ಈ ಥರದ್ದೆಲ್ಲ ಒಂದಷ್ಟು ಆರೋಪ ಮಾಡಿಕೊಂಡು ಮುಂದುವರೆದೆ. ಮತ್ತು ಇದು ಕಾಯಕವಾಗಿ ಶುರುವಾದದ್ದಮ್ಮ, ಅನ್ನಕ್ಕೋಸ್ಕರ ಶುರು ಮಾಡಿದ್ದು, ಸೇವೆಗೆ ಅಂತ ಅಲ್ಲ. ಆದರೆ ಪ್ರತಿಯೊಬ್ಬರ ಅನ್ನದಲ್ಲೇ ಇನ್ನೊಬ್ಬರ ಸೇವೆ ಇದೆ ಅನ್ನೋದು ರಿಯಲೈಸ್ ಆಗ್ತಾ ಹೋಯಿತು. ಮತ್ತು ಇನ್ನೂ ಹೆಚ್ಚಿನ ಗಳಿಕೆ ಅಥವಾ ಸಂಪಾದನೆ ಆಸ್ತಿ ಅಂತ ಮಾಡೋಕ್ಕೆ ಅಂತ ಬೇರೆ ಬೇರೆ ಕ್ಷೇತ್ರಗಳಿದ್ದರೂ ಕೂಡ ಇಲ್ಲೇ ಉಳಿಯೋದಕ್ಕೆ ಈ ಕ್ಷೇತ್ರದಲ್ಲಿರುವ ಒಂದು ಒಂದು ಚೈತನ್ಯವೇ ಕಾರಣ. ಹಾಗಾಗಿ ಆಮೇಲೆ ಹೊಸ ಹೊಸ ಜನನ ನೋಡ್ತಿರ್ತೀನಿ. ಆಮೇಲೆ ನಾನು ತುಂಬ ವರ್ಕ್ ಮಾಡೋದು ಹೊಸಬ್ರ ಜೊತೆ, ನಟನೆ ಕಲಿಸೋದು, ಮಕ್ಕಳ ರಂಗಭೂಮಿ, ಯುವಕರ ರಂಗಭೂಮಿ, ಕಾಲೇಜ್ಗೂ ಹೋಗೋದು, ಶಾಲೆ ಶಾಲೆಗೂ ಹೋಗೋದು. ಒಂದು ದಿವಸ ಭಾಳ ನನಗೆ ನೆನಪಿದೆ, ಅಂದರೆ ನನ್ನ ಹತ್ರ ಹಣ ಇರಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಆಲ್ಮೋಸ್ಟ್ 1995 ಇದು ಹೋಗ್ತಾ ಇದ್ದೆ. ಅನ್ನ ಹುಟ್ಟಿಸಿಕೊಳ್ಳುವುದು ಹೇಗೆ ರಂಗಭೂಮಿನಲ್ಲಿ ಅಂತ ಅನಿಸ್ಕೊಂಡಾಗ ಅಲ್ಲೊಂದು ಗೌರ್ಮೆಂಟ್ ಶಾಲೆ ನೋಡಿದೆ. ಇವಾಗ ಹೊಡೆದಾಕ್ಬಿಟ್ಟಿದ್ದಾರೆ, ಅದು ಗುಡ್ಸೆಟ್ ರೋಡಲ್ಲಿ ಇತ್ತು ಒಂದು, ಅಲ್ಲೊಂದು ದೇವಸ್ಥಾನ, ದೇವಸ್ಥಾನದ ಹಿಂದ್ಗಡೆ ಒಂದು ಶಾಲೆ ಇತ್ತಲ್ಲಿ. ಸುಮ್ಮನೆ ಹೋಗಿ ನೋಡಿ, ನಾನೊಬ್ಬ ಕಲಾವಿದ, ನಿಮ್ಮ ಮಕ್ಕಳನ್ನೆಲ್ಲ ಸೇರಿಸಿ ನಾನೊಂದು ಎಂಟರ್ಟೈನ್ ಮಾಡ್ತೀನಿ ಅವ್ರಿಗೆ ಅಂತಂದೆ. ಏನು ಮಾಡ್ತೀರಿ ಅಂದ, ಒಂದು ಹರಿಕತೆ ಮಾಡ್ತೀನಿ ಪುಟ್ಟದಾಗಿ, ಒಂದು ಮೈಮ್ ಶೋ ತೋರಿಸ್ತೀನಿ ಮಕ್ಕಳಿಗೆ. ಏ ಹೌದಾ ಸರ್, ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನು ಸೇರಿಸಿದ್ರು. ಹೊಟ್ಟೆ ಹಸಿತಿತ್ತು ನನಗೆ. ಅಲ್ಲೇ ಮಹಾತ್ಮ ಗಾಂಧಿ ಫೋಟೋಗೆ ಹಾಕಿದ್ದ ಒಂದು ಗಂಧಧಾರ ತೊಗೊಂಡು ನಾನೇ ಹಾಕ್ಕೊಂಡೆ. ಅಲ್ಲಿ ಯಾರ್ದೋ ಟೀಚರ್ಸ್ದು ಒಂದು ಸ್ವಲ್ಪ ವೇಲ್ ಕೊಟ್ಟಿರಿ ಅಮ್ಮ ಅಂತ ಹೇಳಿ ಸೊಂಟ ಕಟ್ಕೊಂಡು ಇನ್ನೊಂದು ತಲೆ ಕಟ್ಕೊಂಡು ಅಲ್ಲೇ ಒಂದು ಚಿಟಿಕೆ ಥರ ಇತ್ತು, ಅದನ್ನ ಇಟ್ಕೊಂಡು ಹರಿಕತೆ ಮಾಡಿದೆ 15 ಒಂದು ಸರಸ್ವತಿ ಮಗುವಿನ ಮಾಡಿದ್ದು ಹೇಗೆ ಅನ್ನೋ ಥರದ್ದು ಒಂದು ಪುಟ್ಟ ಕತೆ. ಅದಾದಮೇಲೆ ಮೈಮ್ ಶೋ ಮಾಡಿದೆ, ಭಾಳ ಸಂತೋಷಪಟ್ಟರು. ಸಂತೋಷಪಟ್ಟು ಊಟ ತರಿಸ್ಕೊಡೋದು ಅಷ್ಟೇ ಅಲ್ಲ, ದುಡ್ಡು ಕೊಡೋಕೆ ಬಂದರು. ದುಡ್ಡಿಗೆ ಮಾಡಿಲ್ಲಮ್ಮ ನಾನು, ಇಟ್ಸ್ ಮೈ ನನ್ನ ಸೇವೆ ಅನ್ನೋ ಥರ ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟೆ. ಆ್ಯಕ್ಚುಲಿ ಒಳಗಡೆ ಹಸಿತಿತ್ತು. ಆದರೆ ಅದಾದಮೇಲೆ ನಾನು ಎಷ್ಟು ಬ್ಯುಸಿ ಆದೆ ಅಂತಂದರೆ, ಅವ್ರು ನನ್ನ ಅಡ್ರೆಸ್ ತೊಗೊಂಡ್ರು. ಆವಾಗ ಫೋನ್ ಇರಲಿಲ್ಲಮ್ಮ, ಮೊಬೈಲು ಇದೆಲ್ಲ ಇರಲಿಲ್ಲ. ಅಡ್ರೆಸ್ ತೊಗೊಂಡು ಲೆಟರ್ ಹಾಕಿದ್ರು, ದಯಮಾಡಿ ನಮ್ಮದೊಂದು ಬೇರೆ ಶಾಲೆ ಇದೆ, ಆ ಶಾಲೆಗೆ ನೀವು ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ತೀರಾ, ನಮಗೆ ಇನ್ನೊಂದು ಶಾಲೆ ಇದೆ. ನನ್ನ ಡೇಟ್ಸ್ ಇಲ್ಲ ಅಷ್ಟು. ಅಂದರೆ ರಂಗಭೂಮಿ ಆ ಥರದ್ದೋ ಒಂದು ವಿಪುಲವಾದ ಅವಕಾಶವನ್ನು ಕೊಡುತ್ತೆ. ನಿಮಗೆ ಪ್ರತಿಭೆ ಒಂದು ಇರಬೇಕಷ್ಟೆ, ಆಮೇಲೆ ಅದಕ್ಕೆ ಒಂದು ಬದ್ಧತೆ ಇರಬೇಕು. ಖಂಡಿತ ಈ ಕ್ಷೇತ್ರದಲ್ಲಿ ಅನ್ನ ಇದೆ ತಾಯಿ, ಅನ್ನ ಇದೆ ಅಲ್ವಾ. ನಮ್ಮ ಗುರುಗಳು ಹೇಳೋರು, ಸಾಶಿ ಮರಳಯ್ಯ ಅವರು, ಕಲೆ ಕಸ್ಪಾದಾಗ ಮಾತ್ರ ಕಲೆ ಮುಂದುವರಿಯೋದಕ್ಕೆ ಸಾಧ್ಯ. ಕಲೆಗೆ ನಾವೇನೋ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂತಿರೋ ಅವಶ್ಯಕತೆ ಇಲ್ಲ. ಕಲೆನ ಕಸಬು ಮಾಡ್ಕೊಳ್ಳಿ, ಕಲೆ ನಿಮ್ಮನ್ನು ಬೆಳೆಸುತ್ತೆ, ಕಲೆನೂ ಬೆಳೆಯುತ್ತೆ. ಖಂಡಿತ ಹೌದು, ಖಂಡಿತ ಹೌದು. ಯಾವುದೇ ಕಲೆ ಅನ್ನದ ವಿಷಯ ಆದಾಗ ಅದು ನಮ್ಮನ್ನು ನಡೆಸುತ್ತೆ, ಅದು ಬೆಳೆಯುತ್ತೆ, ನಾವು ಅದಕ್ಕಾಗಿ ಕಲಾವಿದನಿಂದಾಗಿ ಕಲೆ, ಕಲೆಯಿಂದಾಗಿ ಕಲಾವಿದ, ಇದೇ ಸತ್ಯ. ಎಷ್ಟೋ ಬಾರಿ ನನಗೆ ಇದು ಈ ಮಾತು ಸತ್ಯ ಅಂತ ಅನ್ಸೋದು, ಯು ಡೋಂಟ್ ಚೂಸ್ ಆರ್ಟ್ ಬಟ್ ಆರ್ಟ್ ಚೂಸಸ್ ಯು ಅನ್ನುವಂಥದ್ದು. ಬಹುಶಃ ನಿಮ್ಮ ವಿಚಾರದಲ್ಲೂ ಅದು ಯಾವುದೇ ಸಂದೇಹ ಇಲ್ಲದೆ ಕಲೆ ನಿಮ್ಮನ್ನು ಆರಿಸ್ಕೊಳ್ತು. ಓಕೆ, ಹೇಗೆ? ಯಾಕಂದರೆ ನಿಜ ಅಂತ ಅಂತೀನಿ ನಾನು. ಯಾಕೆ ಅಂತಂದರೆ ನನ್ನ ತಾಯಿ ತಂದೆ ಯಾರೂ ರಂಗಭೂಮಿನಲ್ಲಿದ್ದವರಲ್ಲ, ಅಥವಾ ಈ ಕ್ಷೇತ್ರದಲ್ಲಿ ಸಿನಿಮಾ ಸಂಪರ್ಕದಲ್ಲಿದ್ದವರು ಅಲ್ಲ. ಕಂಪ್ಲೀಟಾಗಿ ನಾನೇ ಸುಮ್ಮನೆ ನೋಡೋಣ ಅಂತ ಇಣುಕಕ್ಕೆ ಹೋದೆ ನಾನು ಅಷ್ಟೇ. ಅದೇನಾಯಿತು, ಭಾನುವಾರದ ರಂಗಶಾಲೆ ಅಂತ ಅಭಿನಯ ತರಂಗದಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು 1994. ಅಂದರೆ ಅದು 1982 ನಡೀತಿರುವಂಥ ಶಾಲೆ ಅದು. ಆ ವರ್ಷದ ಶಾಲೆಗೆ ಇತ್ತಲ್ಲ, ನೋಡೋಣ ಸುಮ್ಮನೆ, ನಮ್ಮ ಸ್ನೇಹಿತ ಒಬ್ಬ ಈ ಬಾರ ಸುಮ್ಮನೆ ಇಬ್ಬರು ಅಪ್ಲೈ ಮಾಡೋಣ ಅಂತ. ನಾನು ಸೆಲೆಕ್ಟ್ ಆಗಿಬಿಟ್ಟೆ, ಅವನು ರಿಜೆಕ್ಟ್ ಆಗ್ಬಿಟ್ಟ. ಅಯ್ಯೋ ಅಷ್ಟೇ, ಅದು ನನ್ನ ಇಡೀ ಬದುಕಿನ ರೀತಿಯನ್ನು ನಾನು ಬದಲಾಯಿಸ್ಬಿಡ್ತು. ಆ್ಯಕ್ಚುಲಿ ನಮ್ಮ ಕಸುಬು ಬೇರೆ, ನಮ್ಮ ವಂಶದ ಕಸುಬು ಅಂತ ಬಂದರೆ ಅದು ಬೇರೆ, ನನ್ನ ತಮ್ಮ ಮಾಡ್ತಿರೋ ಕೆಲಸ ಬೇರೆ. ಇವತ್ತಿಗೂ ನನ್ನ ಸುತ್ತಮುತ್ತ ಇರೋಂಗ್, ನಾವು ಸಾರಾಯಿ ಮಾರಾಟ ಮಾಡೋ ನಮ್ಮ ತಂದೆ ಅವ್ರು ಸಾಯೋ ತನಕ ಸಾರಾಯಿ ಅಂಗಡಿಯಲ್ಲಿ ಇದ್ದು ವೆಂಡರ್ ಆಗಿ ಕೆಲಸ ಮಾಡಿದವರು. ಆಮೇಲೆ ನಮ್ಮನ್ನ ಈಡಿಗರು ಅಂತ ಕರೀತಾರೆ ನಾವು, ಹೆಂಡ ಇಳಿಸುವಂತ ಜಾತಿಯವರು.
ನಮ್ಮಲ್ಲಿ ಯಾರು ಕಲಾ ಐ ಮೀನ್ ನನ್ನ ವಂಶದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಇದರಲ್ಲಿದ್ದಾರೆ, ಆದರೆ ನನ್ನ ವಂಶದಲ್ಲಿ ನನ್ನ ತಂದೆ ತಾಯಿ ಈಗ ಯಾವುದರಲ್ಲೂ ಇರಲಿಲ್ಲ. ನನ್ನ ತಾಯಿ ಟೈಲರಿಂಗ್ ಟೀಚರ್ ನನ್ನ ತಾಯಿ, ನನ್ನ ತಂದೆ ವೆಂಡರ್ ಆಗಿ ಇದ್ದು ಇದು ಮಾಡಿದವರು. ಹಾಗಾಗಿ ನನಗದು ಏನೋ ಇದು ನನಗೆ ಚಿಕ್ಕಂದಿಂದ ಹಾಡು ಕೇಳೋದು ಅಂದರೆ ಭಾಳ ಇಷ್ಟ. ಹಿಂಗೇನೋ ಆಗಿ ರಾಜ್ಕುಮಾರ್ ಅಂದರೆ ನನ್ನ ಆರಾಧ್ಯ ದೈವ, ಇದೇನೋ ಇಲ್ಲಿಗೆ ಸಂಪರ್ಕಿಸ್ತು. ಆದರೆ ಒಂದು ಸಲ ನಾನು ರಂಗಭೂಮಿಗೆ ಪರಿಚಯ ಆಗ್ತಿದ್ದ ಹಾಗೇ ಅದು ನನ್ನನ್ನು ಕಂಪ್ಲೀಟಾಗಿ ಎಳ್ಕೊಂಬಿಡ್ತು. ಮತ್ತು ಅಲ್ಲಿ ಅದು ಬಿಟ್ಟು 1994 ನನ್ನ ದುಡಿಮೆಗಾಗಲಿ ನನ್ನ ಬದುಕಿಗಾಗಲಿ ನಾನು ರಂಗಭೂಮಿ ಅಥವಾ ಸಿನಿಮಾ ಸಾಹಿತ್ಯ ಸಂಗೀತ ಈ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಿಲ್ಲ. ಅಂದರೆ ಖುಷಿಯಾಗೋದು ಒಂದೇ ವಿಚಾರ, ಕಲೆಯನ್ನು ಕಲೆಯಲ್ಲಿ ಇದ್ದುಕೊಂಡು ಎಷ್ಟೋ ಜನ ಕಲಾವಿದರು ಅಯ್ಯೋ ಕಲೆ ನನಗೇನು ಕೊಡಲಿಲ್ಲ, ನಾನು ಕಲೆಗೋಸ್ಕರ ಜೀವನವನ್ನು ಮುಡಿಪಾಗಿಟ್ಟಿದ್ದೀನಿ ಅಂತ ಒಂಥರ ಒಂದು ವಿಕ್ಟಿಮ್ ಹುಟ್ಟಲ್ಲಿ ಜನ ಬದುಕ್ತಾ ಇರ್ತಾರೆ. ಆದರೆ ನಾನು ಖುಷಿಯಾಗಿದ್ದೀನಿ, ನಾನು ಏನು ಪಡ್ಕೊಂಡಿದ್ದೀನೋ ಅದರಲ್ಲಿ ನಾನು ಖುಷಿಯಾಗಿದ್ದೀನಿ, ನನ್ನ ಕೈಲಾದದ್ದು ನಾನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಸಂತೃಪ್ತಿ ಇದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಏನಾಗುತ್ತೆ, ಒಂದು 100 crore ಇರೋರಿಗೂ ಕೂಡ ನಮ್ಮಷ್ಟು ಎಂಜಾಯ್ ಮಾಡಲ್ಲಮ್ಮ. ನಾನು ಸತ್ಯ ಹೇಳ್ತೀನಿ, ನಮ್ಮ ನಶೆಗಳು ಇದಾವಲ್ಲ ಸಂಗೀತದ ನಶೆ, ಯಾವುದೋ ಒಂದು ಥಾಟ್ ಬರುತ್ತದೆ, ಆ ಥಾಟ್ಗೆ ನಿನ್ನೆ ಒಂದಷ್ಟು ನಿರ್ದೇಶಕರುಗಳ ಜೊತೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಲೈನ್ ಬರೆದ್ರು ಅವರು ನಮ್ಮ ಸ್ನೇಹಿತ, ಅದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅದು ಎಲ್ಲೆಲ್ಲೋ ಹೋಗುತ್ತೆ. ಆ ಲೈನ್ ಇಟ್ಕೊಂಡು ನಾನು ಮಾಡ್ತಾ ವಾವ್ ಹೌದಲ್ಲ, ವಿ ಥಿಂಕ್ ಆಲ್ವೇಸ್ ಅಬೌಟ್ ಫಿಲಾಸಫಿ, ನಾವು ಒಂದು ಸಾಹಿತ್ಯದ ಪದಗಳ ಆಟಗಳ ಜೊತೆ ಆಟ ಆಡ್ತಿರ್ತೀವಿ, ಈ ಇಷ್ಟು ಎಂಜಾಯ್ ಯಾರು ಮಾಡ್ತಾರೆ? ಓಕೆ, ಒಂದು 100 crore ಇದೆ ನನ್ನ ಹತ್ರ, ಗಾಲ್ಫ್ ಆಡ್ಬೋದಾ ಅಥವಾ ಏನು ಆಡೋಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆ ದುಡ್ಡಿನ ಜೊತೆ? ಮಾಡ್ತಾರೆ ಅಷ್ಟೇ, ಅದು ಇನ್ನೂ ಬೆಳೆಯೋದಕ್ಕೆ ಯೋಚನೆ ಮಾಡ್ತಿರ್ತಾರೆ. ನಮ್ಗೆ ಅದರ ಅಗತ್ಯನೇ ಇಲ್ಲ, ಅದೆಲ್ಲ ಇಲ್ಲದೆ ಡೈರೆಕ್ಟಾಗಿ ಸಂತೋಷವಾಗಿದ್ದೀವಿ, ಬೈಪಾಸ್ ಆಗಿಬಿಟ್ಟಿದೆ ನಮಗೆ. ಸೊ ಏನಂತಂದರೆ, ನನ್ನ ಮಗಳಿಗೆ ನನ್ನೊಂದು ಅವಳು 6 ನನ್ನ ಹಿತೈಷಿ ಅಂತ ನನ್ನ ಮಗಳು, ಅವಳಿಗೆ ಬೆಳೆದಾಗ ಒಂದು ವಿಷಯ ಹೇಳಬೇಕು ಅಂತ ಆಸೆ ಇದೆ. ಈಗ ನಾನು ಹೇಳೋದು, ಮಗಳೇ ನೀನು ಸುಖವಾಗಿರಬೇಕು ನಿಜ, ಅದಕ್ಕಾಗಿ ನೀನು ಶ್ರೀಮಂತಳೇ ಆಗಿರಬೇಕಾಗಿಲ್ಲ. ಮಗಳೇ ನೀನು ಸುಖವಾಗಿರಬೇಕು ನಿಜ, ಅದಕ್ಕಾಗಿ ನೀನು ಶ್ರೇಷ್ಠ ಜಾತಿಯವಳು ಅಂತ ಅನ್ನಿಸ್ಕೋಬೇಕಾಗಿಲ್ಲ. ಮಗಳೇ ನೀನು ಸುಖವಾಗಿರಬೇಕು ನಿಜ, ಅದಕ್ಕಾಗಿ ನೀನು ಲೈಮ್ ಲೈಟಲ್ಲೇ ಇರಬೇಕಾಗಿಲ್ಲ. ಮಗಳೇ ನೀನು ಸುಖವಾಗಿರಬೇಕು ನಿಜ, ಅದಕ್ಕೋಸ್ಕರ ನೀನು ನಿನಗೇನು ಬೇಕೋ ಅದನ್ನು ಮಾಡು ಅಷ್ಟೇ. ಯಾಕಂದರೆ ಎಷ್ಟೋ ಜನ ನಾನು ತುಂಬ ಜನ ನನ್ನ ಹತ್ರ ನಾನು ಟೀಚರ್ ಆಗಿದ್ದೀನಿ, ನಮ್ಮ ಆ್ಯಕ್ಟಿಂಗ್ ಟೀಚರು ಅಂದರೆ ಸಿನಿಮಾ ಕ್ಷೇತ್ರ ಬಿಡಿ, ನಾನು ಮಕ್ಕಳಿಗೆ ಯುವಕರಿಗೆ ಎಲ್ರಿಗೂ ಇದಾಗಿದೆ. ಆ್ಯಕ್ಟಿಂಗ್ ಅಂತ ಬಂದಾಗ ಸಿನಿಮಾ ಕ್ಷೇತ್ರ ಅಂತ ಬಂದಾಗ ನನ್ನ ಜೊತೆ ಮೊಟ್ಟ ಮೊದಲ ಬಾರಿಗೆ ನನ್ನ ಜೊತೆ ಸಂಪರ್ಕಕ್ಕೆ ಬಂದಿದ್ದು ಪ್ರಜ್ವಲ್ ದೇವರಾಜ್ ಅವರು. ಅವರಿನ್ನೂ ಹೀರೋ ಆಗಿರಲಿಲ್ಲ ಆವಾಗ, ಹಾಗೆ ನನ್ನ ಜೊತೆ ಬಂದು ನಾನೊಂದು 15-20 ಅವ್ರಿಗೆ ಟ್ರೈನಿಂಗ್ ಮಾಡಿದ್ದೆ. ಒಂದು ಕ್ಯಾರೆಕ್ಟರ್ ಪ್ರಿಪರೇಷನ್ಸು ಮತ್ತು ಆ್ಯಕ್ಟರ್ ಪ್ರಿಪರೇಷನ್ಸ್ ಅಂತ ಎರಡಿರುತ್ತೆ. ಸೊ ಕ್ಯಾರೆಕ್ಟರ್ ಪ್ರಿಪರೇಷನ್ಸಲ್ಲಿ ನಾನು ಅವ್ರಿಗೆ ಇದು ಮಾಡಿದ್ದೆ. ಅಫ್ಕೋರ್ಸ್ ಮುಗ್ಗಿನ ಮನಸ್ಸಿನ ಎಂಟೈರ್ ಟೀಮ್, ರಾಧಿಕಾ ಪಂಡಿತ್ತು, ಯಶ್ ಇವ್ರಿಗೆಲ್ರಿಗೂ ನಾನು ವರ್ಕ್ ಮಾಡಿಸಿ, ಅಂದರೆ ಒಂದು ಬೇಸಿಕ್ ಇದು ಅಂತ ಯಶ್ ಅವ್ರಿಗೆ ನಾನು ನಾಟಕ ಮಾಡಿಸಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಇದೆಲ್ಲ ಇದೆ. ಇದನ್ನ ಇಟ್ಕೊಂಡು ಯಾರೋ ಮೊನ್ನೆ ಕೇಳಿದ್ರು, ನಿನ್ನ ಮಗಳು ನೀನು ಏನು ಮಾಡ್ತೀಯಪ್ಪ ಅಂತ. ಐ ವಾಂಟ್ ಟು ಮೇಕ್ ಹರ್ ಕಾಮನ್ ಮ್ಯಾನ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬಿ ಸಿಂಪಲ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬಿ ಸಿಂಪಲ್. ಈ ಲೈಮ್ ಲೈಟಿನ ಭಾರ ಬಂದುಬಿಟ್ರೆ ಮುಗ್ಧತೆ ಹಾಳಾಗೋಗುತ್ತಮ್ಮ, ಆ ಮುಗ್ಧತೆ ಕಳ್ಕೊಂಡು ನನ್ನ ಮಗಳು ಬದುಕಬೇಕಾಗಿಲ್ಲ. ಲೆಟ್ ಹರ್ ಬಿ ವೆರಿ ಕಾಮನ್, ವೆರಿ ಸಿಂಪಲ್. ಅವಳು ಸುಖವಾಗಿರಬೇಕು, ಅದಕ್ಕಾಗಿ ಲೈಮ್ ಲೈಟಲ್ಲಿ ಇರಬೇಕಾಗಿಲ್ಲ, ಶ್ರೀಮಂತಳಾಗಿರಬೇಕಾಗಿಲ್ಲ, ಇನ್ನೇನು ಸ್ಕಾಲರ್ ಆಗಬೇಕಾಗಿರಲಿಲ್ಲ, ಅವಳು ಏನೂ ಬೇಡ, ಅವಳು ಅದು ಅವಳು ಯಾರಿಗೂ ಮಾದರಿ ಆಗೋದು ಬೇಡಮ್ಮ, ಸುಖವಾಗಿರಲಿ, ಅದು ಒಬ್ಬ ತಂದೆಯಾಗಿ ನಾನು ಅದನ್ನೇ ಆಶಿಸಿದ್ದು. ಆದರೆ ಅವಳು ಆಯ್ಕೆ ಮಾಡ್ಕೊಳ್ಳುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡೋದು ಅವಳ ಸ್ವಾತಂತ್ರ್ಯ ಇದೆ, ತುಂಬ ಬಹಳ ಮುಖ್ಯ. ಅದಕ್ಕೆ ನಾವು ಕೊಡಬೇಕಾದ್ದು, ಖಲೀಲ್ ಗಿಬ್ರಾನ್ ಅಂತ ಮಹಾಪ್ರವಾದಿ ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಜೀವನ ಸ್ವಪ್ರೇಮದ ಪುತ್ರ ಪುತ್ರಿಯರು, ನೀವು ಅವರಿಗೆ ಪ್ರೀತಿಯನ್ನು ತೋರಬಹುದು ದಾರಿಯನ್ನಲ್ಲ. ಜೀವ ನದಿ ಹಿಮ್ಮುಖವಾಗಿ ಹರಿಯಬಾರದು, ಅದು ಮುಮ್ಮುಖವಾಗಿ ಹರಿಯಬೇಕು ಅಂತಂದರೆ ಅವಳಿಗೆ ಆಯ್ಕೆ ಮಾಡುವ. ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ತಾನೇ ತಾಯಿ ಹೇಳಿದ್ದು, ಇಡೀ ತನ್ನ ವಿಶ್ವರೂಪವನ್ನೇ ತೋರಿಸಿ ಅರ್ಜುನನಿಗೆ, ನೋಡಪ್ಪ ಇದು ಜಗತ್ತು, ಇದು ಹೀಗಿರುತ್ತೆ, ಇದು ವಿಶ್ವರೂಪ, ಆದರೆ ನಿನಗೇನು ಬೇಕೋ ಅದನ್ನೇ ಮಾಡು, ನಾನೇನು ಹೇಳಿದೆ ಅದನ್ನು ಮಾಡಬೇಡ ಅಂತ ಹೇಳ್ತಾನೆ. ಅದು ನಮ್ಮ ಲಿಬರಲ್ ಕಾನ್ಸೆಪ್ಟು, ಸಾರಿ ನನ್ನ ಅಂದರೆ ಹೀಗಿರಬೇಕು, ಇಷ್ಟು ಆರಾಮಾಗಿ ಬಿಡಬೇಕು. ಎಸ್, ಜಾನಪದ ನಿಮ್ಮನ್ನು ಆವರಿಸ್ಕೊಂಡ್ಬಿಡ್ತು, ನೀವು ಜಾನಪದವನ್ನು ಆವರಿಸ್ಕೊಂಡ್ರಿ. ಆದರೆ ಮಾತು ಮುಂದುವರ್ಸೋದಕ್ಕಿಂತ ಮುಂಚೆ, ಸಂಗೀತವನ್ನು ಇಷ್ಟು ಮೈಗೂಡಿಸ್ಕೊಂಡಿದ್ದೀರಿ,
ಹಾಗಾಗಿ ನಮ್ಮೆಲ್ಲರಿಗೋಸ್ಕರ ಒಂದು ಸಣ್ಣ ಜಾನಪದದ ಗೀತೆಯೋ ಅಥವಾ ನಿಮಗೆ ಇಷ್ಟವಾದಂತಹ ಗೀತೆ ಒಂದು ಹೇಳ್ತೀನಿ. ಒಬ್ಬರು ಸ್ನೇಹಿತರ ಮೂಲಕ ನನಗೆ ಇದು ಗೊತ್ತಾಯಿತು, ಮತ್ತು ಜೇನು ಕುರುಬರು ಅಂತ ಇರ್ತಾರೆ, ಇದು ಬಹುಶಃ ಎಲ್ಲೂ ವ್ಯಕ್ತವಾಗಿಲ್ಲ ಈ ಥರ ಹಾಡುಗಳು, ಎಲ್ಲೂ ರೆಕಾರ್ಡಿಂಗ್ ಆಗಿಲ್ಲ, ತುಂಬ ಪ್ಯೂರ್ ಫಾರ್ಮೆಟಲ್ಲಿ ಇರುವಂಥ ಒಂದು ಇದು. ಜೇನು ಕುರುಬರ ಜೊತೆ ಇದ್ದಾಗ ಅವರು ಹಾಡುವಂಥ ಒಂದು ಹಾಡು. ಬಗೆಯೋಲು ಕೂಗಿ ಬಾಗಟ ಬಾಯಣ್ಣೆ ಮಜೆ, ಹಾಲಳ್ಳತ್ತಿಬ್ಬ ಸಾಲಟ್ಟಿ ಬರುವಾಗ ಬಾರಮ್ಮ ನಮ್ಮ ನಾಡಿನ ಜನೆ, ಹೋಗುವ ನಮ್ಮ ದೇಶಕ್ಕೆ ರಗೆಯೋಲು ಕೂಗಿ ರಗೆಯೋಲು ಕೂಗಿ. ಅಂದರೆ ಬಾಗೆ ಅನ್ನೋದೊಂದು ಹೂವು, ರಾಗಿ ಅನ್ನೋದೊಂದು ಹೂವು, 60 ಹೂವುಗಳ ಹೆಸರನ್ನು ಹೇಳಿಕೊಂಡು ಜೇನನ್ನು ಆರಾಧಿಸುವಂತ ಒಂದು ಹಾಡು. ಅಂದರೆ ನೀನು ಹಾಲಳ್ಳತ್ತಿಬ್ಬ ಸಾಲಟ್ಟಿ ಬರುವಾಗ, ಸಾಲಟ್ಟಿ ಅಂತಂದ್ರೆ ಸಾಲುಗಟ್ಟಿ ಹಕ್ಕಿಗಳು ಬರ್ತವಲ್ಲ, ಸಾಲುಗಟ್ಟಿ ಹಕ್ಕಿಗಳು ಬರುವಾಗ ನೀನು ಬಂದು ಬಾ, ಬಂದು ನಮ್ಮ ನಾಡಿನಲ್ಲಿ ಅಂದ್ರೆ ನಮ್ಮ ಜಾಗದಲ್ಲಿ ಜೇನು ಕಟ್ಟು, ಹಾಗೆ ಕಟ್ಟಿದ್ರೆ ಮಾತ್ರ ನಮ್ಮ ಜೀವನ ಸಾಗುತ್ತೆ, ದಯವಿಟ್ಟು ನೀನೇ ನಮ್ಮ ದೇವರು ಅನ್ನೋ ತರ ಅದನ್ನೇ ಆರಾಧಿಸುವಂತ ಒಂದು ಹಾಡು. ಅವ್ರ ಜೇನು ಕುರುಬರು ಅವ್ರ ಹಾಡಿದು. ಅಂದ್ರೆ ಪದ ಪ್ರಯೋಗಗಳು ಕೂಡ ಬಹಳ ವಿಭಿನ್ನವಾಗಿ ಇರುವಂತದ್ದು. ಅಂದ್ರೆ ಅವ್ರ ಭಾಷೆ ಸ್ವಲ್ಪ ಬೇರೆ, ಅಲ್ಲಿಗೆ ಹೋದಾಗ ಒಂದು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಬಟ್ ಅವ್ರ ಸೊಗಡದು, ಆ ಸೊಗಡದು. ಹಾಲಳ್ಳತ್ತಿಬ್ಬ ಸಾಲಟ್ಟಿ ಬರುವಾಗ ಬಾರಮ್ಮ ನಮ್ಮ ನಾಡಿನ ಜನೆ, ಹೋಗುವ ನಮ್ಮ ದೇಶಕ್ಕೆ. ಅಂದ್ರೆ ಅವರ ಜಾಗವನ್ನ ದೇಶ ಅಂದ್ಬಿಡ್ತಾರೆ ಅವರು ಈ ತರ. ಆದರೆ ನನಗೆ ಖುಷಿಯಾದದ್ದು 60 ಯಾವ ಜೇನು ಯಾವ್ಯಾವ ಹೂಗಳನ್ನಲ್ಲಿ ಹೋಗಿ ಜೇನು ಅದು ಇರುತ್ತೆ, ಆ ಎಲ್ಲ ಹೂಗಳ ಹೆಸರು ಗೊತ್ತು ಅವ್ರಿಗೆ, ಅದನ್ನು ರಿಸರ್ಚ್ ಮಾಡ್ಕೊಂಡಿದ್ದಾರೆ. ಒಬ್ಬ PhD ಮಾಡುವವರು ಏನು ಜ್ಞಾನ ಸಂಪಾದನೆ ಮಾಡಿರ್ತಾರೆ ಅದನ್ನು ನ್ಯಾಚುರಲ್ ಆಗಿ ಒದಗಿರ್ತದೆ ಅವ್ರಿಗೆ, ಅಕ್ಷರವಿಲ್ಲದೆ. ಅಕ್ಷರವಿಲ್ಲದೆ ಬಹುಶಃ ಅಕ್ಷರಗಳೇ, ಅಕ್ಷರಗಳ ಚೌಕಟ್ಟಲ್ಲ, ಅಥವಾ ಅಕ್ಷರವನ್ನು ನಾವು ತೋರಿಸುವ ರೀತಿ, ಅಥವಾ ಅದನ್ನು ನೀವು ಹೀಗೆ ಓದಬೇಕು ಅಂತ ಹೇಳುವ ರೀತಿ ಬಹುಶಃ ಚೌಕಟ್ಟು ಅಂತ ನನಗೆ. ಶಾಲೆನೇ ಒಂದು ಚೌಕಟ್ಟಮ್ಮ, ಈ ಫಾರ್ಮಲ್ ಎಜುಕೇಷನ್ನೇ ಒಂದು ಚಿಕ್ಕ ಚೌಕಟ್ಟು, ಅದರಿಂದ ಆಚೆ ಬಂದವರು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೋತಾರೆ ಅಂತ. ಅದೇ ಹೇಳಿದ್ನಲ್ಲ, ಸತ್ಯಕಾಮ ಅಂತ ಒಬ್ಬರು ಮಹಾನ್ ರೈಟರ್ ಇದ್ದಾರೆ, ಅವರು ಒಂದು ಕಡೆ ಹೇಳ್ತಾರೆ, ಶಾಸ್ತ್ರೀಯತೆ ಅನ್ನೋದು ಹೊಸಲು ಒಳಗಡೆ ಇರ್ತದೆ, ಜನಪದ ಅನ್ನೋದು ಹೊಸಲಿಂದ ಆಚೆ ಇರುತ್ತೆ, ಯಾವುದು ದೊಡ್ಡದು ಯೋಚನೆ ಮಾಡಿ ಅಂತಾರೆ. ಅಷ್ಟೇ ಅಲ್ವಾ, ಜನಪದ ಅಂತಂದರೆ ಶಾಲೆನೇ ಒಂದು ಚಿಕ್ಕ ಒಂದು ಚೌಕಟ್ಟು, ಆ ಚೌಕಟ್ಟಲ್ಲೇ ಬೆಳೆಸ್ಬಿಡ್ತಾರೆ ನಮ್ಮ. ಅದು ಹೆಂಗೆ ಅಂತಂದರೆ, ನೀ ಜಗತ್ತಲ್ಲಿ ಏನು ಇಷ್ಟ ಬರ್ತದೆ ಅಂತ ಕಲ್ತ್ಕೊಂಬಾ ಮಗನೇ ಅಂತ ಕಳಿಸ್ಬೇಕು, ಹೋಗ್ರಪ್ಪ ಅಂತ ಬಿಡಬೇಕು. ಆವಾಗ ಮೋಸ್ಟ್ಲಿ ಶಾಲೆನೇ ಬದಲಾಯಿಸ್ತಾರೆ ಮಕ್ಕಳು. ಜ್ಞಾನ ಅಂದರೆ ಏನು, ಇದು ಬೇರೆ ರೀತಿ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾರೆ. ನಾವಿನ್ನೂ A for Apple, B for Ball ಅಂತಲೇ ಹೇಳ್ತೀವಿ. ಹಾಗಾಗಿ ಶಾಲೆಯ ಚೌಕಟ್ಟನ್ನು ಮೀರಿ ಭಾಳ ಬೇಗ ಹೊರಗೆ ಬಂದ್ಬಿಟ್ರು ಜಯತೀರ್ಥ ಅವರು. ಅದು ನನ್ನ ಸೌಭಾಗ್ಯ, ನಿಜವಾಗ್ಲೂ ಹೇಳ್ತೀನಿ ನನ್ನ ಸೌಭಾಗ್ಯ. ಯಾಕೆಂದರೆ 8th ನಾನು ಓದಿದ್ದು ಒಳ್ಳೆಯದಾಯಿತು, ಐ ಆಮ್ ವೆರಿ ಹ್ಯಾಪಿ. ಬೇಗ ನಾನು ಸ್ಕೂಲಿಂದ ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟೆ, ಬೇಗ ಆಚೆ ಬಂದೆ. ನನ್ನ 16 ವಯಸ್ಸಷ್ಟರಲ್ಲಿ ನಾನು ದುಡಿಮೆ ಮಾಡಿಬಿಟ್ಟಿದ್ದೆ, 3-4 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೆ. ಐ ಥಿಂಕ್ ಅಬೌಟ್ 90s ಎಲ್ಲ ಬಿಟ್ಬಿಟ್ಟೆ, 90, 91, 92, 93 4 ವರ್ಷದಲ್ಲಿ ನಾನು 3-4 ಲಕ್ಷ ಸಂಪಾದನೆ ಮಾಡಿದ್ದೆ ಅಮ್ಮ. ಆದರೆ ನೀವು ಹೇಳಿದ್ರಿ ನಮ್ಮ ತಮ್ಮ ಪರಿವಾರದಲ್ಲಿ ಯಾರಿಗೂ ಕೂಡ ಕಲೆಯ ಒಂದಿಷ್ಟು ಲವಲೇಶವೂ ಕೂಡ ಇರಲಿಲ್ಲ, ಆದರೆ ನಿಮ್ಮನ್ನು ಸೆಳೀತು ಅನ್ನುವಂಥದ್ದು. ಆದರೆ 8th ಕ್ಲಾಸಲ್ಲಿ ಬಿಡೋದಕ್ಕೆ ಕಾರಣ ಏನಾಯಿತು? ಹೋಗಿ ಅದಾದಮೇಲೆ ಏನು ಮಾಡಿದ್ರಿ ನೀವು, ಎಲ್ಲಿ ಹೋದ್ರಿ? ಅಲ್ಲ, ಒಂದು ನಮ್ಮ ಬಡತನ ಇಂಥದ್ದೆಲ್ಲ ಇತ್ತು, ಅದು ಕ್ಲೀಶೆ ಆಗುತ್ತೆ ಸುಮ್ಮನೆ ಹೇಳ್ಕೊಂಡ್ರೆ ಅದಕ್ಕೆ. ಅಲ್ಲ, ನಾನು ಇನ್ನೊಂದು ಏನಂತಂದರೆ, ಲವಲೇಶ ಇಲ್ಲ ಅಂತ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಬದುಕು ಒಂದು ಆರ್ಟೆ ಅಲ್ಲಮ್ಮ. ನನ್ನ ತಾಯಿ ಆಕೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡದೇ ಇರ್ಬೋದು ಅಥವಾ ಏನೋ ಬರೀದೇ ಇರ್ಬೋದು, ಒಂದು ಜನಪ ಆಕೆ ಕನಕಪುರದವರು, ನಮ್ಮ ತಾಯಿ ತಂದೆ ಎಲ್ಲ ಕನಕಪುರದ ಕಡೆಯಿಂದ ಬಂದವರು. ಅಲ್ಲಿ ಕಬ್ಬಾಳಮ್ಮ ಅನ್ನೋದೊಂದು ಭಾಳ ನಮ್ಮ ನಮ್ಮ ಮನೆದೇವರದು, ಆ ಅಮ್ಮನ ಪದಗಳನ್ನ ಹಾಡೋದು ನಮ್ಮ ತಾಯಿಗೆ ಹುಚ್ಚು. ಅದ್ರ ಮೇಲೆ ಏನೋ ಚಿಕ್ಕ ಶ್ಲೋಕಗಳು ಬರೀತಿದ್ರು. ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡಿಲ್ಲ, ಆದರೆ ಅದೊಂದು ಜನಪದ ಗಳಿಕೆ ಇದೆ ಗೊತ್ತಾ, ಆ ಬದುಕು ಆ ಪರಂಪರೆ ಏನೋ ಒಂದು ಕೊಟ್ಟಿರುತ್ತೆ ಗೊತ್ತಾ, ಅದೇ ನನಗೆ ಮೋಸ್ಟ್ಲಿ ಸೋರ್ಸ್ ಆಗಿರ್ಬೋದು. ನನ್ನ ತಂದೆ ಏನೋ ಮಾಡಿರೋರು, ನಮ್ಮ ಮಾವ ಏನೋ ಬರೀತಿದ್ರು, ನಮ್ಮ ಕಸಿನ್ಸ್ ಎಲ್ಲ ಮದುವೆ ಮನೆಗಳೆಲ್ಲ ಸೇರ್ಕೊಂಡು ಹಾಡೋರು, ಆ ಹಾಡು ನನ್ನ ಮೇಲೆ ಏನೋ ಪ್ರಭಾವ ಬೀರಿರ್ಬೋದು. ಇಷ್ಟು ಸಾಕಲ್ಲ, ಪಾಪ ಅವರು ಯಾವುದೋ ರಂಗಭೂಮಿನಲ್ಲೇ ಇದ್ದವರಾಗಿರ್ಬೇಕಾಗಿಲ್ಲ ಅಥವಾ ಸಿನಿಮಾ ಹಿಂಗೇನೋ ಹಿಂಗೆ ತಗೊಳ್ತು.
ಹಿಂಗೆ ತೊಗೊಂಡು ನಮಗೆ ಬದುಕು ಮುಖ್ಯ. ನಮ್ಮ ತಾಯಿ ಟೈಲರಿಂಗ್ ಟೀಚರು. ಮತ್ತು ಇನ್ನೊಂದು ದೊಡ್ಡ ವಿಷಯ ಏನಂತಂದರೆ, ನನ್ನ ತಾಯಿ ಟೈಲರಿಂಗ್ ಟೀಚರ್ ಆದ್ದರಿಂದ ಅವ್ರ ಹತ್ರ ಸುಮಾರು 25-30 ಜನ ಯಂಗ್ ಸ್ಟೂಡೆಂಟ್ಸ್ಗಳು, ಮಹಿಳೆಯರು ಬಂದು ಅವ್ರು ಕಲಿಯೋರು. ಆವಾಗ ನನ್ನ ಪುಟ್ಟ ಮಗು, ಪ್ರತಿಯೊಬ್ಬರು ನನ್ನನ್ನು ಆಟಾಡಿಸೋರು. ಕರ್ಕೊಂಡೋಗ ಅವ್ರವ್ರ ಮನೆಯಲ್ಲಿ ಕೂರಿಸ್ಕೊಳ್ಳೋರು. ಯಾರೋ ಮುಸ್ಲಿಮ್ಸ್ ಕರ್ಕೊಂಡೋಗೋರು ನನ್ನ, ಬ್ರಾಹ್ಮಣರು ಕರ್ಕೊಂಡೋಗೋರು, ಕ್ರಿಶ್ಚಿಯನ್ಸ್ ಕರ್ಕೊಂಡೋಗೋರು. ಅವ್ರ ಮನೆಯಲ್ಲೆಲ್ಲ ಅವರು ಅಡುಗೆ ಮನೆಯಲ್ಲಿ ಅವ್ರ ಒಲೆ ಪಕ್ಕ ಕೂತ್ಕೊಂಡು ತಿಂದಿದ್ದೀನಿ. ಅವ್ರು ಎಷ್ಟೋ ತಿನ್ನಿಸಿದ್ದಾರೆ ನನಗೆ. ಇದೆಲ್ಲವೂ ಕೂಡ ನನಗೇನೋ ಕೊಟ್ಟಿದೆ. ಅದು ಏನು, ಐ ಕಾಂಟ್ ಕ್ಯಾಲ್ಕುಲೇಟ್ ಆಲ್ ದೋಸ್ ಥಿಂಗ್ಸ್, ಬಟ್ ಅದೇನೋ ಕೊಟ್ಟಿದೆ ನನಗೆ. ಈ ಥರ ಸತ್ವ ತೊಗೊಂಡು ಬಂದು, ಐ ಮೀನ್ ದೇವರ ದಯೆ. ಆದರೆ ಅಫ್ಕೋರ್ಸ್ ಎಲ್ರಿಗೂ ಬಂದಂಗೆ ಏನೋ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಡತನಗಳು ಇವೆಲ್ಲ ಬಂದವು. ಶಾಲೆ ಬಿಟ್ಟೆ, ನನ್ನ ಕುಟುಂಬಕ್ಕೋಸ್ಕರ ನಿಂತ್ಕೊಂಡೆ. ನನ್ನ ದುಡಿಮೆ ಸ್ಟಾರ್ಟ್ ಆದದ್ದೇ 13 ವಯಸ್ಸಿಗೆ ನಾನು ದುಡಿಲಿಕ್ಕೆ ಪ್ರಾರಂಭಿಸ್ಬಿಟ್ಟೆ. ಏನೇನೋ ಕೆಲಸಗಳು, ಮಾಮೂಲಿ ಎಲ್ಲ ತಳವರ್ಗದ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ. ದುಡಿಮೆನೂ ದುಡ್ಡು ಮಾಡಿಬಿಟ್ಟೆ. ಆಮೇಲೆ ಅನ್ನಿಸ್ತಾ ಬೋರಿಂಗ್ ಅಂತ, ಸೊ 0 ಮತ್ತೆ ಸ್ಟಾರ್ಟ್ ಮಾಡಿದೆ ಫಾರ್ ರಂಗಭೂಮಿ. ಎಲ್ಲವನ್ನ ಬಿಟ್ಟು 0 ಶುರು ಮಾಡಿದೆ. ಒಂಥರ ಖುಷಿಯಾಯಿತು. ಅದಾದಮೇಲೆ ಮತ್ತೆ ಸಿನಿಮಾಗೆ ಬರಬೇಕಾದಾಗ ಮತ್ತೆ 0 ಪ್ರಾರಂಭಿಸಿದೆ. ಎಲ್ಲ ಗಳಿಸ್ತಾ ಇದ್ದೀವಿ ಮೋಸ್ಟ್ಲಿ. ಒಂದೇ ಜೀವನದಲ್ಲಿ ಒಂದು 2-3 ಜನ್ಮಕ್ಕಾಗೋಷ್ಟು ಬದುಕ್ಬಿಡೋಣ ಅಂತ ಆಸೆ, ದುರಾಸೆ. ಸೊ ನೈಸ್ ಅಂತ ಅವಕಾಶ ಸಿಕ್ಕಾಗ ಬಿಡೋದು ಯಾಕೆ ಅಲ್ವಾ. ಆದರೆ ಒಂದು ನನಗೆ ತಾವು ಮಾತಾಡಬೇಕಾದಾಗ ಅಥವಾ ತಮ್ಮ ಒಂದಿಷ್ಟು ಸಿನಿಮಾಗಳ ತಮ್ಮ ಕ್ರಿಯಾಶೀಲತೆಯನ್ನು ಗಮನಿಸಿದಾಗ ಅನ್ನಿಸುವಂಥದ್ದು, ಜಾನಪದ ಅಥವಾ ರಂಗಭೂಮಿಗೆ ಆಧುನಿಕತೆಯ ಲೇಪನವನ್ನು ಹಚ್ಚದೇ ಇದ್ದರೆ ನಾವೆಲ್ಲರೂ ಕೂಡ ಕಲಾವಿದರಾಗಿ ನಶಿಸಿ ಹೋಗ್ತೀವ ಅನ್ನುವಂತಹ ಒಂದು ಆತಂಕ ಸದ್ಯದ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾಗಿದೆ. ನಿಜನಾ ಅದು? ಏನು ಗೊತ್ತಮ್ಮ, ಜನಪದ ಅನ್ನುವುದು ಆಯಾ ಕಾಲಘಟ್ಟದ ಸೃಷ್ಟಿ. ಇವತ್ತು ಏನಿದೆ ಅದು ಜನಪದ. ಇದು ಆಗಿ ಇರಬೇಕಾಗಿತ್ತು, ಅದು ಮೂಲ ರೂಪದಲ್ಲೇ ಇರಬೇಕಾಗಿತ್ತು ಅನ್ನೋ ಹಠಕ್ಕೆ ಬಿದ್ದರೆ ಅದು ನಾಶವಾಗ್ತಾ ಹೋಗುತ್ತೆ. ಅದು ಹರಿತ ಜನಪದವೇ ಬಾಯಿಂದ ಬಾಯಿಗೆ, ಹೃದಯದಿಂದ ಹೃದಯಕ್ಕೆ ಹರಿದುಕೊಂಡು ಬಂದಂಥದ್ದು. ಇವತ್ತು ಇವಾಗ ನಾನೇನು ಹೇಳಿದ್ನಲ್ಲ ಅದು ನೋಡಿ, ಆ ಭಾಷೆನಲ್ಲೇ ನಾನು ಹೇಳ್ತಿದ್ದೀನಿ. ಅದಕ್ಕೆ ನಾನು ಕೊಡೋ ಮರ್ಯಾದೆ ಅದು ಅದರದ್ದು. ಆದರೆ ಅದು ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಶಾಸ್ತ್ರೀಯದ ಯಾವುದೋ ಒಂದು ಸಂಗೀತದ ಒಂದು ಸಣ್ಣ ಎಳೆನ ಇನ್ಯಾರೋ, ಈಗ ಇದನ್ನೇ ಈಗ ನಾನು ಈಗ ಹಾಡೇ ಹಾಡನ್ನ ಇನ್ನೊಬ್ಬರ್ಯಾರೋ ತುಂಬ ಫಾರ್ಮಲ್ಲಾಗಿ ಹಿಂದೂಸ್ತಾನಿನೋ ಅಥವಾ ಕರ್ನಾಟಕವನ್ನು ಕಲ್ತ್ಕೊಂಡು ಬಂದವರು, ಅವ್ರು ಹಾಡಬೇಕು ಅಂತ ಆಸೆ ಪಟ್ಟರೆ ಅವರದ್ದೇನೋ ಒಂದು ಸೇರುತ್ತಲ್ಲಿ, ಏನೋ ಒಂದು ಸೇರುತ್ತೆ. ಸೇರುವುದು ತಪ್ಪಲ್ಲ, ಹಾಗಾಗಿ ಅದು ಮುಂದುವರಿಯುತ್ತೆ. ಇದು ಸೇರ್ಕೂಡ್ದು, ಇದು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ತಡೆದಷ್ಟು ಕೂಡ ಅದು ಉಸಿರುಗಟ್ಟುತ್ತೆ, ನಾಶವಾಗ್ತಾ ಹೋಗುತ್ತೆ, ಆಯಸ್ ಕಡಿಮೆ ಆಗುತ್ತೆ. ಅದು ಬೆಳಿಬೇಕು ಅಂತಂದರೆ ಎಲ್ಲದ ಸತ್ವವನ್ನು ಹೀರಿಕೊಂಡು ಮುಂದುವರಿತಾ ಹೋಗಬೇಕು, ಜಂಗಮವಾಗಬೇಕು, ಸ್ಥಾವರವಾಗಬಾರದು. ಆದರೆ ಈ ಯಾಕೆ ನಮ್ಮ ಕಲಾವಿದರು ಭಾಳಷ್ಟು ಜನರನ್ನ ನಾನು ನೋಡಿದ್ದೀನಿ ಅದನ್ನು ಅಲ್ಲೇ ಇಟ್ಕೊಂಡು ಅಂಟ್ಕೊಂಡು ಇರ್ತಾರೆ. ನನ್ನ ಕಾರ್ಯಕ್ರಮದಲ್ಲಿ 2-3 ಜನನ ನಾನು ಸಂದರ್ಶನ ಮಾಡಬೇಕಾದಾಗ ಭಾಳ ನೋವಾಗಿದ್ದು. ಲಾಕ್ಡೌನ್ ಸಂದರ್ಭದಲ್ಲಿ ಒಬ್ಬರು ವಾಚ್ಮನ್ನ ಕೆಲಸ ಮಾಡ್ತಾರೆ, ಒಬ್ಬರು ಹೌಸ್ ಕೀಪಿಂಗ್ ಕಾಂಟ್ರಾಕ್ಟರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಇಂಥ ಪರಿಸ್ಥಿತಿ ಜಾನಪದ ಕಲಾವಿದರಿಗೆ ಅವರಾಗವರೇ ತಂದುಕೊಂಡಿದ್ದ ಅಥವಾ ಜಾನಪದ ಮತ್ತು ರಂಗಭೂಮಿಯನ್ನು ಹೊರತುಪಡಿಸಿ ಅದಕ್ಕೆ ಆಚೆ ಏನೋ ಇದೆ ಅಂತ ಹುಡ್ಕೊಂಡು ಹೋಗಿ ಆಮೇಲೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಬೇಕಾ ನೀವು ಸಿನಿಮಾವನ್ನು ಹುಡುಕಿದ ಹಾಗೆ? ನೋಡಿ, ಜನಪದ ಎಂಬುದು ಒಂದು ಬದುಕು. ಅದು ಆ ಬದುಕು ಅಂದರೆ ಕೆಲಸಕ್ಕೆ ಮತ್ತು ಅದಕ್ಕೆ ಕಂಪೇರೇ ಮಾಡೋಕೆ ಹೋಗಬಾರ್ದು. ನನಗೇನು ಇಲ್ವಾ, ನಾನು ಬೇರೆ ಏನೋ ಮಾಡ್ತೀನಿ. ಬದುಕಬೇಕು ಅನ್ನೋ ಬದುಕು ಅನ್ನೋದು ಭಾಳ ಮುಖ್ಯ. ಅದು ಯಾವುದರ ಜೊತೆ ಬದುಕ್ತಿದ್ದೀನಿ ಅದನ್ನು ನಾವು ಅದನ್ನು ತೊಗೊಂಡು ಹೋಗಿ ಹೋಗ್ತೀವಿ, ನಾವು ಅದನ್ನು ಬಿಡೋದಿಲ್ಲ. ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಬಂತು, ಕಾರ್ಯಕ್ರಮಗಳಿಲ್ಲ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ, ಬಿಟ್ಟು ಬಂದರು. ನಾನು ವಾಚ್ಮ್ಯಾನ್ ಆಗಿದ್ದರೂ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಸಂಜೆ ಹೋದಾಗ ಎಲ್ಲ ಒಂದು ಸಣ್ಣ ತಂಟೆ ತೊಗೊಂಡು ನುಡಿಸ್ತೀನಿ. ನಾನು ಯಾವಾಗಲೂ ಅನ್ನದ ಮೂಲವೇ ಆಗಬೇಕು ಅನ್ನೋದೇನಿಲ್ಲ. ಅದು ಅಂದರೆ ಅದಕ್ಕೆ ಬೇಡಿಕೆ ಇತ್ತಾ, ಅದೇ ನನ್ನ ಸೋರ್ಸ್ ಆಗಿದೆ. ಇವಾಗ ನನಗೆ ಸಿನಿಮಾ ಮಾಡಿ ಅಂತ ಹೇಳ್ತಿದ್ದಾರೆ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ, ಅದರಿಂದ ದುಡಿತಾ ಇದ್ದೀನಿ, ನಾನು ನನ್ನ ಸಂಸಾರನ ನಡೆಸ್ತಿದ್ದೀನಿ. ಅದಿಲ್ವಾ, ನಾನು ಬಿಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ. ಹಾಗೆ ಕಾಲಘಟ್ಟ ಅನ್ನೋದು ಯಾವತ್ತಿದ್ರೂ ನಮ್ಮೆಲ್ಲರಿಗಿಂತ ದೊಡ್ಡದು. ಆ ಕಾಲಘಟ್ಟದ ಜೊತೆ ಕಲೆಯಾಗಲಿ ಕಲಾವಿದನಾಗಲಿ ಒಂದು ಕೂಡಿಸ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಎಲ್ಲದಕ್ಕೂ ನಾಶ ಇರ್ತದಮ್ಮ, ಪ್ರತಿಯೊಂದಕ್ಕೂ. ಆಮೇಲೆ ಬದಲಾವಣೆ ಜಗದ ನಿಯಮ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ, ಅದು ತುಂಬ ದೊಡ್ಡ ಸತ್ಯ. ಬದಲಾಯಿಸ್ಕೋತಾ ಇರಬೇಕು. ಈಗ ನನಗೆ ಒಂದು ಯಾವುದೋ ಒಂದು ಸಿನಿಮಾ ಸೋಲ್ತು ನಂದು, ನನ್ನ ಆರ್ಡ್ರಲ್ಲಿ ತುಂಬ ಬೇಜಾರಾಯಿತು ನನಗೆ. ಅವಾಗ ಯಾರೋ ಹೇಳಿದ್ರು, ಇನ್ನೊಂದು ನನ್ನ ಸಂವೇದನೆಗೆ ಸ್ಪಂದಿಸದಂಥ ಒಂದು ಅವಕಾಶ ಬಂತು. ನಾನೇನೋ ಒಂದು ಜಗತ್ತಿಗೆ ಏನೋ ಹೇಳಬೇಕಿದ್ದೇನೆ ಗೊತ್ತಾ,
ಈ ಥರದ್ದೇ ಸಿನಿಮಾಗಳು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಲ್ಲದ ಇನ್ನೊಂದು ಯಾವುದೋ ಸಿನಿಮಾ ಬಂತು, ಅದು ಕೇವಲ ದುಡಿಮೆಗೋಸ್ಕರ ಅಂತಂದರು. ನಾನಂದೆ ನಾನು ಅದನ್ನು ಮಾಡಬಾರ್ದು ಅಂತ ಅಂದ್ಕೊಂಡೆ. ಬಟ್ ಯಾರೋ ಹೇಳೋದು, ಅಲ್ಲಯ್ಯ ರೇಸಲ್ಲಿರು ನೀನು, ಆಯಿತಾ, ಈಗ ಇದನ್ನು ಮಾಡಿದ್ರೆ ತಾನೇ ಮುಂದೆ ನೀನು ಇವತ್ತೇ ನಾನು ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ರೆ ಸತ್ತೇ ಹೋಗ್ಬಿಡ್ತೀಯಾ. ಯಾವ ಸಿನಿಮಾ ಅದು? ಬೇಡ ಬೇಡ ಬೇಡ. ಅಂದರೆ ನನ್ನ ಎಲ್ಲ ಸಿನಿಮಾ ನನ್ನ ಮಗು, ಪ್ರತಿಯೊಂದು ನನ್ನ ಮಗು, ಅದನ್ನು ಅಪ್ಪಿಸ್ತೀನಿ, ನಾನು ಎಲ್ಲದಕ್ಕೂ ಗೌರವ ಕೊಡ್ತೀನಿ ಮತ್ತು ಆಯಾ ಜಾನರ್ಗೆ ನಿಷ್ಠನಾಗಿ ಕೆಲಸ ಮಾಡ್ತೀನಿ ನಾನು. ನಾನು ಅಲ್ಲಿ ಅದನ್ನು ಮಾಡದೆ ಹೋಗಿದ್ದಿದ್ರೆ ಬ್ಯೂಟಿಫುಲ್ ಮನಸ್ಸುಗಳು ಮಾಡೋಕ್ಕಾಗ್ತಿರ್ಲಿಲ್ಲ. ಬ್ಯೂಟಿಫುಲ್ ಮನಸ್ಸುಗಳು ನಾನು ಹೇಳಬೇಕಾಗಿತ್ತು ಸಮಾಜಕ್ಕೆ, ಇನ್ಯಾವುದೋ ಒಂದು ನಾನು ಹೇಳಬೇಕಾಗಿರೋದು ಸಮಾಜಕ್ಕೆ. ಅದನ್ನೆಲ್ಲ ಮಾಡಬೇಕು ಅನ್ನೋದಾದರೆ ಇನ್ಯಾವುದೋ ಒಂದನ್ನು ನೀನು ಮಾಡಬೇಕಾಗತ್ತೆ. ಸೊ ಬದುಕಬೇಕು. ಯಾರು ನಾನು ದೊಡ್ಡವನಲ್ಲಮ್ಮ, ಬದುಕಿಗಿಂತ ದೊಡ್ಡವರಲ್ಲ ನಾವು. ನಮಗಿಂತ ಅನ್ನದ ಏನದು ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಬದಲಿ, ನಾವು ಯಾರು ತಾಯಿ, ನಾವು ಯಾರು ಇಲ್ಲಿದ್ದೀವಿ, ನಾವಿನ್ನು ಮಾಡ್ತಾ ಹೋಗಬೇಕು. ಸೊ ಬದುಕಬೇಕು. ಸೊ ವಾಚ್ಮ್ಯಾನ್ ಆಗಿದ್ದಾರ, ಹೆದರ್ಕೋಬೇಡಿ, ಮುಗಿಲಿ, ಮತ್ತೆ ಬನ್ನಿ, ತಮಟೆ ಹಿಡ್ಕೊಂಡು ನಿಂತ್ಕೊಳ್ಳಿ ಕಲೆಗೆ. ಆಮೇಲೆ ಕಲೆ ಬಿಟ್ಟು ಸಮಾಜ ಬದುಕಕ್ಕಾಗಲ್ಲಮ್ಮ. ನಿಜ, ಕಲೆಯಾಗಲಿ ಕ್ರೀಡೆ ಇವೆರಡು ಯಾವ ದೇಶದ ಕಲಾವಿದ ಮತ್ತು ಕ್ರೀಡಾಪಟು ಸಂತೋಷವಾಗಿದ್ದಾನೋ ಅದು ಆ ದೇಶದ ಆರೋಗ್ಯವನ್ನು ಬಿಂಬಿಸುತ್ತೆ. ಸತ್ಯ ಹೇಳ್ತಾ ಇದ್ದೀನಿ ನಾನು. ಯಾರೋ ಒಬ್ಬರು ಭಾಳ ಹಗುರವಾಗಿ ಮಾತಾಡಿದ್ರು ನನ್ನ ಹತ್ರ, ನೀವೇನು ಬಿಡ್ರಿ ಸಿನಿಮಾದವರು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ ಸೊಸೈಟಿಗೆ ಅಂತ. ಕಲೆ, ಸಿನಿಮಾ, ರಂಗಭೂಮಿ ಇವರೆಲ್ಲ ನಾವೇನೂ ಮಾಡ್ತಿಲ್ಲ, ಸುಮ್ಮನೆ ಎಂಟರ್ಟೈನ್ಮೆಂಟು, ಬಣ್ಣ ಹಚ್ತೀವಿ, ನಮ್ಮ ಕೂಲಿಗೋಸ್ಕರ ದುಡ್ಕೊಳ್ತೀವಿ ಅನ್ನೋ ಥರ ಅಲ್ಲ. ತಂತಾನೆ ನಾನು ಅಫ್ಕೋರ್ಸ್ ನಾನು ಅನ್ನಕ್ಕಿಂತಲೇ ನಾನು ಹೇಳಿ ಪ್ರಾರಂಭಿಸಿದ್ದು ನಿಜ. ಯಾಕೆಂತಂದರೆ ಅದಕ್ಕಿಂತ ದೊಡ್ಡವ್ರು ನಾವಲ್ಲ. ಆದರೆ ಕಲೆ ಮಾಡೋ ಶಕ್ತಿ ಎಂಥದ್ದು ಗೊತ್ತಾ? ಪುಣ್ಯಕೋಟಿ ಅಂತ ಒಂದು ಹಾಡು ಕೇಳಿರ್ತೀರಿ. ಹೌದು. ಆ ಪುಣ್ಯಕೋಟಿನಲ್ಲಿ ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ? ಹಸು ಹೋಗಿ ಸೂಸೈಡ್ ಮಾಡ್ಕೊಳ್ಳುತ್ತೆ ಇದೆಲ್ಲ. ಆದರೆ ಅಂಥದ್ದೊಂದು ಸುಳ್ಳಿನ ಒಂದು ವಿಚಾರವನ್ನು ಇಟ್ಕೊಂಡು ಸತ್ಯವ ಅಂದರೆ ಏನು ಅದನ್ನು ಹೇಳ್ತಾ ಹೋಯ್ತಲ್ಲ, ಆ ಮೌಲ್ಯ ಇವತ್ತಿಗೂ ಉಳಿದಿದೆಯಲ್ಲ ನನ್ನಲ್ಲಿ. ಕಲೆ ಕೊಡೋ ಶಕ್ತಿ ಅದು. ಒಬ್ಬ ಮಹಾತ್ಮ ಗಾಂಧೀಜಿಯವರು ಮಹಾತ್ಮನಾಗಿದ್ದು ಹೇಗೆ? ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ್ರಿಂದ, ಶ್ರವಣ ಕುಮಾರನ ಕತೆ ಕೇಳಿದ್ರಿಂದ. ಅವೆರಡು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಈ ವ್ಯವಸ್ಥೆನೇ ಇರ್ತಿರಲಿಲ್ಲ, ಸ್ವಾತಂತ್ರ್ಯನೇ ಇರ್ತಿರಲಿಲ್ಲ ನಮಗೆ. ಎಲ್ಲ ಅದಕ್ಕೂ ಕಲೆ ಕಾರಣ, ಕನಸು ಕಾರಣ. ಕನಸನ್ನು ಬೆಳೆಸೋದಕ್ಕೆ ಕಲೆ ಬೇಕು. ಕಲಾವಿದರು ಇಲ್ಲದೆ ಈ ಸಮಾಜ ಒಂದು ದೊಡ್ಡ ನತದೃಷ್ಟ, ಬೇಗ ಸಾವನ್ನು ಎದುರು ನೋಡ್ತಿರೋವಂಥ ಒಂದು ಈ ಏನಂತಾರೆ ಗ್ಯಾಸ್ ಚೇಂಬರ್ ಆಗಿಬಿಡುತ್ತೆ ಈ ಸೊಸೈಟಿ ಕಲೆ ಇಲ್ಲ ಅಂತಂದರೆ. ಸೊ ನಾವಿರೋದ್ರಿಂದಲೇ ಕನಸುಗಳು ನಾವು ಅಂತಂದರೆ ಕಲೆ ಇರೋದ್ರಿಂದ, ಕಲೆ ಇರೋದ್ರಿಂದ ಅಷ್ಟೇ. ಅದನ್ನು ಪ್ರಮೋಟ್ ಮಾಡೋದಕ್ಕೆ ಕಲಾವಿದರು ಇರುತ್ತೆ. ಸೊ ಡೆಫಿನೆಟಾಗಿ ಯಾರು ಏನು ಡಿಪ್ರೆಷನ್ ಆಗಬೇಕಾಗಿಲ್ಲಮ್ಮ, ನಾನು ರೆಡಿ ಆಗಿದ್ದೀನಿ. ನನಗೆ ತಮಟೆ ಬಾರಿಸೋದು ಗೊತ್ತಿದೆ, ಆಯಿತಾ? ಸೊ ಅಷ್ಟು ಸಾಕು ನನಗೆ ಬದುಕಕ್ಕೆ, ಬದುಕೋದಕ್ಕೆ. ಫುಟ್ಪಾತ್ನಲ್ಲಿ ಕೂತ್ಕೊಂಡು ತಮಟೆ ನುಡಿಸಿ ನಾನು ಗಳಿಸಬಲ್ಲೆ. ಆದರೆ ಅಟ್ ದ ಸೇಮ್ ಟೈಮ್ ನಾನು ಅಲ್ಲೇ ಇರ್ತೀನಿ ಅಂತ ನಾನು ಯೋಚನೆ ಮಾಡಲ್ಲ. ಅಮೇರಿಕಾದ ಸೆನೆಟ್ ಹಾಲಲ್ಲಿ ನಿಂತ್ಕೊಂಡು ಆಸ್ಕರ್ ತೊಗೊಳ್ಬೇಕು ಅನ್ನೋ ಕನಸೂ ಇದೆ ನನಗೆ. ಆ ರೇಂಜಲ್ಲಿ ನಾವು ಕನಸು ಕಾಣಬೇಕು, ನಾವು ಇದಕ್ಕೂ ರೆಡಿ ಇರಬೇಕು, ಅದನ್ನು ಹೋರಾಡ್ತಾ ಇರಬೇಕು ಇಷ್ಟೆ. ಸಿನಿಮಾದ ಮೂಲಕ ಭಾಷೆಯನ್ನು ಅಥವಾ ಭಾಷೆಗೆ ಯಾವುದೇ ಎಲ್ಲೇ ಇಲ್ಲ ಅಂತ ತೋರಿಸ್ಕೊಟ್ಟು ಪ್ರಯತ್ನ ಮಾಡಿದ್ದು ಕನ್ನಡ ಚಿತ್ರರಂಗ. ಆದರೆ ಇವತ್ತಿನ ದಿನ ಕನ್ನಡ ಚಿತ್ರರಂಗ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ, ಅಥವಾ ಇಡೀ ಭಾರತೀಯ ಚಿತ್ರರಂಗ, ಜಗತ್ತಿನ ಚಿತ್ರರಂಗ, ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡಬಹುದು ಅಂತ ಪ್ರಯತ್ನವನ್ನು ಮಾಡ್ತಾಯಿದ್ರೂ ಕೂಡ ಅದು ಸಾಧ್ಯ ಆಗ್ತಾಯಿಲ್ಲ. ನನಗೆ ವೈಯಕ್ತಿಕವಾಗಿ ಕಾಡುವಂಥ ಒಂದು ನೋವು ಏನು ಅಂತಂದರೆ, ಈ ಸಣ್ಣ ಕಿರುತೆರೆ, ಈಗ ನಾವು OTT ಪ್ಲಾಟ್ಫಾರ್ಮ್ ಅಂತ ಏನು ಕರಿತೀವಿ, ಅಲ್ಲಿ ಬೇರೆ ಭಾಷೆಗಳ ಆರ್ಭಟ ಎಷ್ಟೇ ಹೆಚ್ಚಿದ್ರೂ ಕೂಡ ಕನ್ನಡದ ಒಂದು ಒಳ್ಳೆ ಕಂಟೆಂಟನ್ನು ನೋಡೋದಕ್ಕೆ ಸಿಗ್ತಾನೇ ಇಲ್ವಲ್ಲ. ನಮ್ಮ ಮುಂದೆ ಇರುವಂತಹ ನಿರ್ದೇಶಕರು ನಿಮ್ಮನ್ನು ಆದಿಯಾಗಿ, ಕನ್ನಡದ ಕ್ರಿಯಾಶೀಲ ನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ? ಪ್ರಯತ್ನಿಸ್ತಾ ಇದ್ದೀವಮ್ಮ, ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲದರ ನಡುವೆ KGF ಇಡೀ ಭಾರತದಲ್ಲಿ ಇರುವ ಎಲ್ಲ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಬೇಡಿಕೆ ಇದೆ OTT ಪ್ಲಾಟ್ಫಾರ್ಮಲ್ಲಿ, ಕನ್ನಡದ KGF. ಅದು ಅಂದರೆ ಹೇಗೆ ಪರ್ಸ್ಯೂ ಮಾಡ್ತಾ ಇದೆ, ಅವ್ರು ಏನು ಕನ್ಸ್ಯೂಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಚಿತ್ರರಸಿಕರು ಅಂತ ಹೇಳ್ತೀವಲ್ಲ ಅವರು. ಸೊ ಕಂಟೆಂಟ್ ಇವತ್ತು ಅಶ್ಲೀಲತೆ ಅನ್ನೋದು, ರಕ್ತ ಅನ್ನೋದು, ಕ್ರೌರ್ಯ ಅನ್ನೋದು ವಿಜೃಂಭಿಸ್ತಾ ಇದೆ. ಎಲ್ಲರಿಗೂ ಆರ್ಟ್ ಅನ್ನೋದು ಬೇರೆ ಫಾರ್ಮಿಗೆ ತಿರುಗ್ತಾ ಇದೆಯಾ ಅಂತ ಒಂದು ಭಯನೂ ಆಗ್ತಾ ಇದೆ. ಬಟ್ ಅದು ಆ ಕಾಲಘಟ್ಟದ ಇದು ಅದು ತಗೊಳ್ತಾ ಹೋಗುತ್ತೆ, ಅದು ರೇಜ್ಗೆ ಹುಟ್ಟಿಸೇ ಹುಟ್ಟಿಸುತ್ತೆ. ಅದೆಲ್ಲ ಆದಮೇಲೆ ನೋಡಿ, ನೆನ್ನೆ ನನಗೊಂದು ಒಂದು ವೆಬ್ ಸೀರೀಸ್ ನೋಡಿದೆ, ಎಷ್ಟು ಪ್ಯೂರ್ ಆಗಿತ್ತು ಅಂತಂದ್ರೆ ಅದು. ಒಂದು ಶೂಟೌಟ್ ಇಲ್ಲ, ಒಂದು ಅಶ್ಲೀಲತೆ ಇಲ್ಲ, ಒಂದು ಕ್ರೈಮ್ ಇಲ್ಲ, ಒಂದು ಸಣ್ಣ ಸ್ಕ್ಯಾಮ್ ವಿಚಾರದನ್ನು ಇಟ್ಕೊಂಡು ಮಾಡಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ತೊಗೊಂಡೋಗಿದ್ದಾರೆ. ಅದೇ ನಮಗೆ ಅತಿ ಹೆಚ್ಚು ಜನಪ್ರಿಯವಾಗಿರೋದು ಈ ಕ್ಷಣಕ್ಕೆ. ಹಾಗೆ ಕ್ರೌರ್ಯವೇ ವಿಜೃಂಭಿಸುತ್ತೆ,
ಅಶ್ಲೀಲತೆ ಏನು ನೋಡೋದು ಈ ಜನ ಅಂತ ನಾವು ತೀರ್ಮಾನ ಮಾಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯದನ್ನು ಕೊಟ್ಟರೆ ನೋಡ್ತಾರೆ. ಆದರೆ ಒಳ್ಳೆಯದನ್ನು ಕೊಡೋದಕ್ಕೆ ಬೆಂಬಲವೂ ಬೇಕಲ್ಲ, ಅದಕ್ಕೆ ಹಣ ಖರ್ಚಾಗುತ್ತೆ. ಈಗ ನನಗೆ ಬರೀ ಸ್ಕ್ರಿಪ್ಟ್ ಮಾಡುವಂಥದ್ರೆ ಪೇಪರ್ ಪೆನ್ನು ಸಾಕು, ಬರಿತೀನಿ. ಶೂಟಿಂಗ್ ಮಾಡುವಂಥದ್ರೆ ಕ್ಯಾಮ್ರಾ ಬೇಕು, ಆರ್ಟಿಸ್ಟ್ ಬೇಕು, ಮೇಕಪ್ ಬೇಕು, ಸಂಗೀತ ಬೇಕು, ಎಲ್ಲವೂ ಬೇಕು. ಇದಕ್ಕೆ ಒಂದು ಬಂಡವಾಳ ಬೇಕು. ಇದನ್ನು ಈ ಆಲೋಚನೆಗಳಿಗೆ ನಂಬಿಕೆ ಇರೋದು ಈಗ ನೋಡಿ, ನಮ್ಮದೇ ಚಾನೆಲ್ಸ್ಗಳಿದಾವಲ್ಲ, ಆ ಚಾನಲ್ಗೆ ಅಂಟುಕೊಂಡೇ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಿವೆ ಒಂದಷ್ಟು. ಹೌದು, ಅವರಿಗೆ ಈಗ ಆಲ್ರೆಡಿ ಚಾನಲ್ನಿಂದ ದುಡಿತಿದ್ದಾರೆ. ಹೌದು, ಕನ್ನಡದ ಸೀರಿಯಲ್ಗಳು ಮಾಡಿಕೊಂಡು ಮತ್ತೊಂದು ಎಂಟರ್ಟೈನ್ ಮಾಡಿಕೊಂಡು ದುಡಿತಿದ್ದಾರೆ. ಇರೋದ್ರಿಂದ ಅವರು ಮನಸ್ಸು ಮಾಡ್ಬೋದು. ಇದಕ್ಕೆ ನಮ್ಮ ನಟರು ನಮ್ಮ ನಿರ್ದೇಶಕರುಗಳನ್ನು ತರಿಸಿ ಕನ್ನಡದ ವೆಬ್ ಸೀರೀಸ್ಗಳನ್ನು ಮಾಡೋಣ ಅನ್ನೋ ಥರದ ಮನಸ್ಸು ಅವ್ರು ಮಾಡಿದ್ದಿದ್ರೆ, ಅವರು ನಮ್ಮನ್ನು ಪ್ರೋತ್ಸಾಹಿಸಿದ್ದಿದ್ರೆ ನಾವುಗಳೆಲ್ಲ ಹೋಗಲ್ಲಿ ಬರಿತಿದ್ವಿ. ಇವಾಗ ದುರಂತ ಹೇಳಲ್ಲ, ನನ್ನ ಅನೇಕ ಟ್ಯಾಲೆಂಟೆಡ್ ನಿರ್ದೇಶಕರನ್ನ ಆಲ್ರೆಡಿ ತೆಲುಗಿನವರು ಮತ್ತು ಹಿಂದಿಯವರು ಹೈಜಾಕ್ ಮಾಡಿದ್ದಾಯಿತು. ಅವರೆಲ್ಲ ಅಲ್ಲೋಗಿ ಶೂಟ್ ಮಾಡ್ತಾಯಿದ್ದಾರೆ. ನಾಲ್ಕೈದು ಪ್ರತಿಭಾವಂತ ನಿರ್ದೇಶಕರು ಈ ಕ್ಷಣದಲ್ಲಿ ಇವಾಗ ಅವರು ಹೈದರಾಬಾದಲ್ಲಿದ್ದಾರೆ, ಒಬ್ಬರು ಬಾಂಬೆಲಲ್ಲಿದ್ದಾರೆ. ಅವ್ರಿಗೆ ಸೀರಿಯಲ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ನಿರ್ದೇಶಕರು. ನಮ್ಮವರೇ ನಮಗೆ ಬಂಡವಾಳ ಕೊಟ್ಟು ಮಾಡಿ ಅಂತ ನಮ್ಮ ಮೇಲೆ ನಂಬಿಕೆ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಈಗ ನೀವು ಹೇಳಿದ್ರಿ ನಿರ್ದೇಶಕರು ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಅಂತ, ಅಲ್ಲಿ ಹೋಗಿ ಮಾಡ್ತಾ ಇದ್ದೀವಿ ಕೆಲಸ. ಯಾಕೆಂದರೆ ಅವರು ನಮ್ಮನ್ನು ಫಸ್ಟ್ ಕರೀತಿದ್ದಾರೆ. ಅಂದರೆ ಕನ್ಸ್ಯೂಮಿಂಗ್ ಕೂಡ ಅವ್ರಿಗೆ ಏನೋ ಭಯ, ಅವರಿಗೆ ಏ ಕನ್ನಡ ನೋಡ್ತಾ ಇಲ್ಲ ರೀ ಅಂತ. ನೀವು ಇಟ್ಟರೆ ತಾನೇ ಸ್ವಾಮಿ, ಎಕ್ಸಾಕ್ಟ್ಲಿ ಕೊಟ್ಟರೆ ತಾನೇ ಸ್ವಾಮಿ ನೋಡೋದು. ಹೌದು, ಎಲ್ಲಿ ನೀವು ಅವಕಾಶ ಮಾಡಿಕೊಡಿ, ನಮ್ಮನ್ನೇ ಕರ್ಕೊಂಡೋಗಿ ನೀವು ಬೇರೆ ಭಾಷೆ ಸಿನಿಮಾ ಮಾಡಿ ಅಂತ ಹೇಳ್ತಿದ್ದೆ. ನಂಗೆ ಬಂತು, ನನಗೂ ಹಿಂದಿ ವೆಬ್ ಸೀರೀಸ್ ಮಾಡೋದಕ್ಕೆ ಅವಕಾಶ ಬಂತು, ತಮಿಳು ವೆಬ್ ಸೀರೀಸ್ ಮಾಡೋದಕ್ಕೆ ಅವಕಾಶ ಬಂತು. ನನಗೆ ಈ ನನಗೆ ಇಲ್ಲಿ ನಾನು ಮಾಡಬಾರ್ದು ಅಂತ ಇಲ್ಲ, ಖಂಡಿತ ಐ ಆಮ್ ಹ್ಯಾಪಿ ಟು ಗೋ ಫಾರ್ ಅದರ್ ಲ್ಯಾಂಗ್ವೇಜಸ್. ಆದರೆ ನನಗೆ ಇಲ್ಲಿ ಸದ್ಯಕ್ಕೆ ಕನ್ನಡದಲ್ಲಿ ತುಂಬ ಕೆಲಸಗಳಿವೆ, ಅದನ್ನೆಲ್ಲ ಮುಗಿಸ್ಬೇಕು, ಇದಾದಮೇಲೆ ನಾನು ನೋಡ್ತೀನಿ ಅಂತೇಳಿ ಕಳಿಸ್ದೆ ನಾನು. ಹಾಗೆ ನಮ್ಮವರೇ ನಮ್ಮನ್ನು ಎಂಗೇಜ್ ಮಾಡಿ, ಖಂಡಿತ ನಾವು ಇಲ್ಲಿ ಮಾಡೋದಕ್ಕೆ ಕೆಲಸ ಇಷ್ಟಮ್ಮ, ನಮ್ಗೆ ಅವಕಾಶ ಸಿಗಲಿ ನಾವು ತೋರಿಸ್ತೀವಿ. ಪ್ರಯತ್ನ ನಡೆದಿದೆಯಾ? ನಡೀತಿದ್ದೇನೆ, ಖಂಡಿತ ನಡೀತಾ ಇದೆ. ನಿರ್ಮಾಪಕರನ್ನ ಅಪ್ರೋಚ್ ಮಾಡೋದಾಗಿರಬಹುದು, ಕೇಳೋದಾಗಿರಬಹುದು, ಮಾಡೋಣ ಅಂತ ಹೇಳೋದಾಗಿರಬಹುದು. ಅಂದರೆ ಏನಾಗ್ತದೆ ಈಗ ನನಗೆ ಈಗ ಸ್ವಲ್ಪ ಕೆಲಸಗಳಿವೆ. ನನಗೆ ಈಗ ಬನಾರಸ್ನ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ, ಅದನ್ನ ಈಗ ತಾನೇ ಮುಗಿಸಿದ್ದೀನಿ. ಮುಂದೆ ಎರಡು ಸಿನಿಮಾ ಸೈನ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಬ್ಯುಸಿ ಇದ್ದೀನಿ. ನನಗೆ ಬಿಡುವಾದಾಗ ನಾನು ನಿರ್ಮಾಪಕರ ಹತ್ರಕ್ಕೆ ಹೋಗ್ತೀನಿ, ಅಥವಾ ಅವ್ರು ಬಂದಾಗ ಸರ್ ಹೀಗಿದೆ ಈ ಥರ ಮಾಡೋಣ, ಹಿಂದಿ ಬೇಡ ಅಥವಾ ತೆಲುಗು ಬೇಡ, ಕನ್ನಡದ್ದೇ ಮಾಡೋಣ ಅನ್ನೋ ಥರದ್ದು ನಾನು ಮೋಟಿವೇಶನಲ್ ಮಾಡಿ ಕಳಿಸ್ತೀನಿ ನಮ್ಮ ನಿರ್ಮಾಪಕರನ್ನ. ಸೊ ಒಂದು ಸಂತೋಷ ಏನಂತಂದರೆ, ಯಾರೋ ಒಬ್ಬರು ಹಿಂದಿ ವೆಬ್ ಸೀರೀಸ್ ಮಾಡಬೇಕು ಅಂತ ಅಲ್ಲಿ ಬಂಡವಾಳ ಹಾಕ್ತಿದ್ದವ್ರನ್ನ ಕರ್ಕೊಬಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಕನ್ನಡಕ್ಕೆ ಮಾಡಿ ಅಂತ ಹೇಳಿ, ಅದೊಂದು ನಡೀತಾ ಇದೆ, ಅದೊಂದು ಪ್ರಾಜೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾ ಇಲ್ಲ, ನಮ್ಮ ಬಳಗದವರೇ ಒಬ್ಬರನ್ನ ಡೈರೆಕ್ಟ್ ಮಾಡಿಸ್ತಾ ಇದ್ದೀನಿ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನನ್ನ ಒಲವು ಯಾಕೋ ಸಿನಿಮಾನೇ ಅಮ್ಮ. ಫಸ್ಟ್ ರಂಗಭೂಮಿ, ಅದಾದಮೇಲೆ ಸಿನಿಮಾ, ಓ ಟಿ ಟಿ ಪ್ಲಾಟ್ಫಾರ್ಮ್ಸಲ್ಲಿ ಸಂತೋಷ ವೆಬ್ ಸೀರೀಸ್ ಮಾಡೋಣ ಇಲ್ಲ ಅಂತಲ್ಲ, ಬಟ್ ಆ ಎರಡೂವರೆ ಗಂಟೆಯಲ್ಲಿ ಒಂದು ಏನೋ ಒಂದು ಎಲ್ಲವನ್ನು ಹೇಳೋದಕ್ಕೆ ಏನೋ ಒಂದು ಪ್ರಯತ್ನ ಪಡ್ತೀವಲ್ಲ, ಅದೊಂಥರ ಚೆಂದ ಅನಿಸುತ್ತೆ ನನಗೆ. ಅದಕ್ಕೆ ಕೃಷಿ ಮಾಡ್ತೀನಿ, ಅದಕ್ಕೇನೋ 6 ತಿಂಗಳು 10 ವರ್ಷ ಈ ಥರ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತೀವಿ ಆ ಎರಡೂವರೆ ಗಂಟೆಗೋಸ್ಕರ. ಅಲ್ಲಿ ಏನೋ ಒಂದು ಸತ್ವ ಜಾಸ್ತಿ ಇರ್ತದೆ ಅನ್ನೋ ಒಂದು ನಂಬಿಕೆ ನನಗೆ. ಹಾಗಾಗಿ ನನ್ನ ಪ್ಯಾಷನ್ ಟುವರ್ಡ್ಸ್ ಫಿಲ್ಮ್. ಆಗಲಿ, ಅವರವರ ಆಸಕ್ತಿ ಅವರವರಿಗೆ, ಯಾವುದೇ ಹೇರಿಕೆ ಇಲ್ಲ. ಆದರೆ ಒಂದು ಸ್ವಾರ್ಥ ಏನು ಅಂತಂದರೆ, ಬೇರೆ ಭಾಷೆಗಳ ಭರಾಟೆ ಮಧ್ಯೆ ಕನ್ನಡವೂ ಕೂಡ ರಾರಾಜಿಸಲಿ ಅಂತ. ಓ ಟಿ ಟಿ ಪ್ಲಾಟ್ಫಾರ್ಮ್ಸಲ್ಲಿ ಇದೆ, ಕನ್ನಡದ ಸಿನಿಮಾಗಳು ಬರ್ತಿದ್ದಾವೆ, ಸಂಖ್ಯೆಯಲ್ಲಿ ಭಾಳ ಕಡಿಮೆ ಇದೆ, ಭಾಳ ಕಡಿಮೆ ಇದೆ ಕಂಪೇರ್ ಟು. ಒಂದು ಸಂತೋಷದ ಏನಂದರೆ, ಕನ್ನಡದ್ದೇ ಪ್ಲಾಟ್ಫಾರ್ಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಕಟ್ಟೆ ಅಂತ ಒಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇದೆ. ನಮ್ಮ ಓ ಟಿ ಟಿ ಅಂತ ಒಂದು ಏನೋ ನಮ್ಮ ವೇದಿಕೆ ಅಂತ ಏನೋ ಒಂದು ಶುರು ಆಗ್ತಾ ಇದೆ, ಇದೆಲ್ಲ ಶುರು ಆಗ್ತಾ ಇದೆ. ಮತ್ತು ಅವರು ತುಳು ಸಿನಿಮಾ, ತುಳು ವೆಬ್ ಸೀರೀಸು, ಕೊಂಕಣಿ ವೆಬ್ ಸೀರೀಸು, ಸ್ಲ್ಯಾಂಗ್ಸ್ಗಳನ್ನ ಇಟ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಗುಡ್, ವೆರಿ ಗುಡ್. ಅದೆಲ್ಲ ಆಗಬೇಕದು, ಆ ಥರದ್ದೆಲ್ಲ ನಡೀತಾ ಇದೆ ಪ್ರಯತ್ನಗಳು. ಜನವರಿಗೆ ಲಾಂಚ್ ಆಗುತ್ತೆ ಎರಡು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಕನ್ನಡದ್ದೇ ಆದದ್ದು. ಸೊ ಅವರು ನಮ್ಮನ್ನು ಅಪ್ರೋಚ್ ಮಾಡಿದರು. ನಾನು ಅದಕ್ಕೆ ನಾನೊಂದು ನಾಟಕ ಬರೆದಿದ್ದೆ, ಗಾದೆಯ ನಾಟಕ, ಗಾದೆಯನ್ನೇ ಬಳಸ್ಕೊಂಡು ಬರೆದ ಹೆಬ್ಬಾಲ ಅಂತ ಹೇಳಿ. ಆ ಎರಡು ಇಡೀ ಆ ನಾಟಕದಲ್ಲಿ ಬರೀ ಗಾದೆಗಳೇ ಇರುತ್ತೆ, ಎವ್ರಿ ಡೈಲಾಗ್ಸು ಗಾದೆನಲ್ಲೇ ಮಾಡಿದ್ದೆ ನಾನದು. ಅದನ್ನು ಕೇಳಿದ್ರು, ಅದನ್ನು ಮಾಡ್ಕೊಡ್ತೀನಿ ಅಂತಂದಿದ್ದೀನಿ ಅವ್ರಿಗೆ. ಸೊ ಅದು ನೋಡಿ, ಅದೊಂದು ಕಡೆ ಡಾಕ್ಯುಮೆಂಟ್ ಆದರೆ ಅದೊಂದು ದೊಡ್ಡ ಜನಪದ. ಗಾದೆ ಅನ್ನೋದು ಭಾಳ ಜನಪದದ ದೊಡ್ಡ ಶಕ್ತಿ, ಅದು ದೊಡ್ಡ ಶಕ್ತಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಥರ ಹೇಳ್ತಾರೆ. ತುಂಬ ಅಪರೂಪವಾದ ಕೆಲವು ಗಾದೆಗಳು, ಅದನ್ನೆಲ್ಲ ಹೆಕ್ಕಿ ನಾನು ಬರೆದಿದ್ದೆ 2003ನಲ್ಲಿ. ಅದನ್ನೆಲ್ಲ ನಾನು ಒಂದು ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಸೊ ಇಂಥದ್ದೆಲ್ಲ ಅಲ್ಕೊಂಡೆ ಒಂದು ಕಡೆ ಡಾಕ್ಯುಮೆಂಟ್ ಆಗುತ್ತೆ. ಸೊ ಆಗಲಿ ಅನ್ನೋದು, ಪ್ರಯತ್ನ ನಡೀತಿದೆಯಮ್ಮ, ಪ್ರಯತ್ನ ನಡೀತಾ ಇದೆ. ಇವತ್ತಿನ ಹೊಸ ನಿರ್ದೇಶಕರಿಗೆ
ಭಾಳಷ್ಟು ಬಾರಿ ಒಂದಿಷ್ಟು ಚರ್ಚೆಗಳಲ್ಲಿ ನನ್ನ ಗಮನಕ್ಕೂ ಕೂಡ ಬಂದಂತಹ ಒಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕನ್ನಡದ ದುರಂತವೇನೋ ಇದು ನನಗೆ ಗೊತ್ತಿಲ್ಲ. ಆರ್ಟ್ ಫಿಲಮ್ ಬೇರೆ, ಕಮರ್ಷಿಯಲ್ ಫಿಲಮ್ ಬೇರೆ. ಅದು ಸೃಷ್ಟಿ ಮಾಡಿದ್ದೇ ತಪ್ಪಾಯ್ತಾ, ಅಥವಾ ಅದು ಸಬ್ಸಿಡಿಗೋಸ್ಕರ ಅದನ್ನು ಮಾಡ್ಕೊಂಡು ಬಂದರೂ ಅದು ಆಡಿಯನ್ಸನ್ನು ನಿಮ್ಮ ವ್ಯಾಪ್ತಿ ಇಷ್ಟೇ ಅಂತ ತೋರಿಸುವಂತಹ ಒಂದು ಸ್ಥಿತಿ ಅದು. ಅದಕ್ಕೆ ಭಾಳಷ್ಟು ನಿರ್ದೇಶಕರು ಒಳಗಾಗಿದ್ದಾರೆ, ಆಯಿತು ಒಂದು ಅವಾರ್ಡ್ ಫಿಲಮ್ ಮಾಡೋಣ, ಏ ಇದೊಂದು ಕಮರ್ಷಿಯಲ್ ಫಿಲಮ್ ಮಾಡೋಣ ಅನ್ನುವಂಥದ್ದು. ಆದರೆ ಇತ್ತೀಚಿನ ಕಳೆದ ಒಂದು 6-8 ವರ್ಷಗಳ ಒಂದು ಬೆಳವಣಿಗೆಯನ್ನು ನೋಡ್ಕೊಂಡು ಬರೋದಾದರೆ ಭಾಳಷ್ಟು ಆಫ್ಬೀಟ್ ಸಿನಿಮಾಗಳು ಅಂತ ನಾವು ಏನು ಕರಿತೀವಿ ಅದನ್ನು ಜನ ಒಪ್ಕೊಳ್ತಾ ಇದ್ದಾರೆ, ಥಿಯೇಟ್ರಿಗೆ ಬಂದು ಅದನ್ನು ನೋಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಪ್ರಕಾರ ಮುಂದಿನ ಚಿತ್ರಗಳು, ಫಾರ್ ಎಕ್ಸಾಂಪಲ್ ನಾವು ಅಂದ್ಕೊಳ್ಳೋಣ ಇನ್ನು 1 ವರ್ಷದಲ್ಲಿ ಚಿತ್ರಮಂದಿರಗಳೆಲ್ಲ ತೆರೆದು ನಾರ್ಮಲ್ಸಿಗೆ ನಾವು ಬರ್ತೀವಿ ಅಂತ ಅಂದ್ಕೊಳ್ಳೋದಾದರೆ, ಇವತ್ತಿನ ಯುವ ನಿರ್ದೇಶಕರು ಮುಂದೆ ಕನ್ನಡಕ್ಕೋಸ್ಕರ ಕೃಷಿ ಮಾಡಬೇಕು ಅಂತ ಅಂದ್ಕೊಳ್ಳೋರು ಯಾವ ರೀತಿಯಾದಂಥ ಸಿನಿಮಾಗಳನ್ನು ಚಿತ್ರಗಳನ್ನು ಕೊಡಬೇಕು? ಈಗ ನೀವು ಹೇಳಿದ್ರೆ ಒಂದು ಆಫ್ಬಿಟ್ ಅಂತ ಏನು ಕರೆದ್ರಲ್ಲ, ಅದು ಈ ಕಾಲಘಟ್ಟ ದುಡಿಸ್ಕೊಂಡಂಥ ಪ್ರಕಾರ ಅಂತ ಹೇಳೋಣ. ಸೊ ಆಯಿತು, ಮಚ್ಚು ಲಾಂಗು ಹಾರಾಟ ಹೋರಾಟ ಸಾಕು ಅನಿಸೋವಾಗ ಅದೇ ಕಂಟೆಂಟನ್ನು ಒಂದು ಸೆನ್ಸಿಬಲ್ಲಾಗಿ ಹೇಳೋ ಪ್ರಯತ್ನ, ಒಂದು ಸೆನ್ಸಿಬಲ್ಲಾಗಿ ಅದನ್ನೇ ಹೇಳೋ ಪ್ರಯತ್ನ. ಸೊ ಅದು ಇವತ್ತಿನ ಯಂಗ್ ಡೈರೆಕ್ಟರ್ಸ್ಗಳೆಲ್ಲ ನನ್ನ ಆದಿಯಾಗಿ ನಾನೂ ಕೂಡ ಒಲವೆ ಮಂದಾರವನ್ನು ಅದೊಂದು ಲವ್ ಸ್ಟೋರಿ ಆದರೂ ಕೂಡ ತುಂಬ ಕ್ಲೀಷೆ ಇಲ್ಲದೆ ಅದರ ತುಂಬ ಕ್ಲಾಸಿಕ್ಕಾಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಈಗ ಬೆಲ್ ಬಾಟಮ್ ಅನ್ನೋದೊಂದು ಡಿಟೆಕ್ಟಿವ್ ಇದಾದರೂ ಕೂಡ ಅದನ್ನು ಏನು ಸಿಕ್ಕಾಬಟ್ಟೆ ಗನ್ನು ಹೋರಾಟ ಹೆಲಿಕಾಪ್ಟ್ರು ಜಿಗಿತ ಇದೆಲ್ಲ ಅಲ್ಲದೆ ಅದನ್ನು ಹ್ಯೂಮರಸ್ ಆಗಿ ಸೆನ್ಸಿಬಲ್ ಆಗಿ ಅದನ್ನು ನಮ್ಮ ಯಾವುದೇ ಚಿತ್ರ, ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ಭಾಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ಯಾವುದೇ ಸಿನಿಮಾ ಯಾವ ಕಾರಣಕ್ಕೆ ಅದು ಶ್ರೇಷ್ಠವಾಗಬೇಕು ಅನ್ನೋದಾದರೆ ಅದು ಏನು ಹೇಳಕ್ಕೆ ಹೊರಟಿದೆ ಸಮಾಜಕ್ಕೆ ಅನ್ನೋದ್ರ ಮೇಲೇ ಅದರ ಶ್ರೇಷ್ಠತೆ ಕನಿಷ್ಠತೆ ನಿರ್ಧಾರ ಆಗಬೇಕು ಅಂತ. ಅದು ಹೇಗೆ ಹೇಳುತ್ತೆ ಅನ್ನೋದು ಎಲ್ಲರ ಅವರವರ ಆಯ್ಕೆಗೆ ಬಿಟ್ಟಿದ್ದು. ಒಬ್ಬರು ನೀವು ಹೇಳ್ದಂಗೆ ತುಂಬ ಆರ್ಟಿಸ್ಟಿಕ್ಕಾಗಿ ಹೇಳ್ಬೋದು, ಒಬ್ಬರು ತುಂಬ ಕಮರ್ಷಿಯಲಾಗಿ ಹೇಳ್ಬೋದು, ಒಬ್ಬರು ತುಂಬ ಸೆನ್ಸಿಬಲ್ಲಾಗಿ ಎರಡನ್ನು ಮಿಕ್ಸ್ ಮಾಡಿ ನನ್ನ ಒಲವು ಈ ಮಧ್ಯದ್ದು. ಯಾಕಂದರೆ ಈ ವಿಪರೀತ ಬೋರ್ ಹೊಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಆಡಿಯನ್ಸ್ನ. ಅವರು ಕೂತ್ಕೊಂಡ್ರೆ ಥಿಯೇಟ್ರಲ್ಲಿ ಪೂರ್ತಿ ಮುಗಿಯೋ ತನಕ ಅದೊಂದು ಧರ್ಮ, ಅದು ಚಿತ್ರರಂಗ ಒಂದು ಸಿನಿಮಾ ಧರ್ಮ, ಅದು ಎಲ್ಲೂ ಕೂಡ ಅವರನ್ನು ಮೈ ಮರೆಸಿ ಬಿಟ್ಕೊಡ್ಲಾರ್ದಂಗೆ ಕರ್ಕೊಂಡು ಹೋಗಬೇಕು. ಆದರೆ ಅದಕ್ಕೆ ನಾನು ಅಶ್ಲೀಲತೆ ಬಳಸೋ ಅಗತ್ಯ ಇಲ್ಲ, ಅದಕ್ಕೆ ಹೊಡೆದಾಟ ಬಳಸೋ ಅಗತ್ಯ ಇಲ್ಲ, ಅದಕ್ಕೆ ರಕ್ತ ತೋರಿಸೋ ಅಗತ್ಯ ಇಲ್ಲ. ಈ ಎಲ್ಲ ಪಾಸಿಬಿಲಿಟೀಸ್ನ ಬಿಟ್ಬಿಟ್ಟು ಯಾವ ಸೆನ್ಸಿಬಲ್ ವಿಚಾರಗಳನ್ನು ಇಟ್ಕೊಂಡು ನಾನು ಅವ್ರನ್ನ ಎಂಗೇಜ್ ಮಾಡಬಹುದು? ಕುತೂಹಲ ಮೂಲಧರ್ಮ ಏನಂತಂದರೆ ಅವನನ್ನು ರಂಜಿಸಬೇಕು ಮತ್ತು ಅವನೊಳಗಡೆ ಏನೋ ಬಿತ್ತಿ ಕಳಿಸ್ಬೇಕು. ಡೂ ದ್ಯಾಟ್ ವಿತ್ ದ ಎಂಟರ್ಟೈನ್ಮೆಂಟ್. ಮನರಂಜನೆ ಇದರ ಮೂಲ ಉದ್ದೇಶ. ಆದರೆ ಮನರಂಜನೆ ಅನ್ನೋದು ಕೋಟೆಡ್, ಆತ್ಮ ಯಾವತ್ತಿದ್ರೂ ಸಮಾಜನ ಒಳ್ಳೆ ದಾರಿ ಕರ್ಕೊಂಡು ಹೋಗುವಂಥದ್ದೇ ಆಗಿರಬೇಕು. ಈ ವಿಚಾರಗಳನ್ನು ನಾವು ಬಿತ್ತಾ ಇದ್ದೀವಿ ನಮ್ಮ ಶಿಷ್ಯಂದ್ರಿಗೆ, ನಮ್ಮ ಅಸಿಸ್ಟೆಂಟ್ಸ್ಗಳಿಗೆ ಅಂಥವ್ರಿಗೆ. ಸೊ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಅದೇ ತುಂಬ ಕಲಾತ್ಮಕವಲ್ಲದ, ತುಂಬ ಕಮರ್ಷಿಯಲ್ ಅಲ್ಲದ ಈಗ ಕೆಲವರು ಇರ್ತಾರೆ, ಸರ್ ಇಲ್ಲೊಂದು ಐಟಮ್ಸ್ ಹಂಗೆ ಹಾಕ್ಬಿಟ್ರೆ ಡೆಫಿನೆಟಾಗಿ ಜನ ಬರ್ತಾರೆ. ಅದೆಲ್ಲ ಸುಳ್ಳಾಗಿದೆ. ಇವತ್ತು ಮೊಬ ಅಂಗೈನಲ್ಲಿ ಇದೆಯಮ್ಮ ಎಲ್ಲ, ಇನ್ನೇನಕ್ಕೆ ಅಲ್ಲೂ ಬಂದು ಅದನ್ನೇ ನೋಡ್ಬೇಕು ಅನ್ನೋದೇನಿದೆ? ಇಲ್ಲಿ ಬಂದಾಗ ಬೇರೆ ಏನೋ ತೋರಿಸ್ತೀವಿ, ಬನ್ನಿ ಚೆನ್ನಾಗಿರೋದನ್ನು ತೋರಿಸ್ತೀವಿ ಅಂತ. ಇದು ತುಂಬ ಚಾಲೆಂಜಸ್ ಮಾತ್ರ ತುಂಬ ಇದೆ ಯಂಗ್ ಡೈರೆಕ್ಟರ್ಸ್ಗಳಿಗೆ, ಭಾಳ ಚಾಲೆಂಜಸ್ ಇದೆ. ಇವತ್ತು ತುಂಬ ನಿರೀಕ್ಷೆ ಇದೆ, ನಿರೀಕ್ಷೆಗಳು ಇವೆ. ಮತ್ತು ನೋಡಿ, ಇವತ್ತು ನಿಮ್ಗೆ ಮೊಬೈಲ್ ಅನ್ನೋದೇ ದೊಡ್ಡ ಕಾಂಪಿಟೇಷನ್. ಅದು 10 ಸೆಕೆಂಡ್ 20 ಸೆಕೆಂಡ್ ವಿಡಿಯೋಸ್ಗಳು ಅತಿ ಹೆಚ್ಚು ವ್ಯೂಸ್ ಆಗುತ್ತೆ. ಮತ್ತು ಅಷ್ಟರೊಳಗಡೆ ಏನೋ ಒಂದು ಕತೆ ಹೇಳಿರ್ತಾನೆ ಯಾರೋ ಒಬ್ಬ ಕಾಲೇಜ್ ಹುಡುಗ, ಒಂದು ಮೊಬೈಲ್ ಇಟ್ಕೊಂಡು ಏನೋ ಮಾಡಿ ಕಳಿಸ್ಬಿಟ್ಟಿರ್ತಾನೆ, ಅದು ಈ ಬ್ಲಾಕ್ಬಸ್ಟರ್ ಆಗಿಬಿಟ್ಟಿರ್ತದೆ. ನಮಗೆ ತಾಳಪ್ಪ, ಏನು ನಾವೇನು ಮಾಡ್ತಾ ಇಲ್ಲಲ್ಲಪ್ಪ, ಇಷ್ಟು ಕ್ಯಾನ್ವಾಸ್ ಇದ್ದು ಇಷ್ಟು ಕ್ಯಾಮರಾ ಇದ್ದು ನಾವೇನು ಹೇಳಕ್ಕೆ ಹೊರಟಿದ್ದೀವಿ, ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ ಇವ್ರಗಳ ಜೊತೆ? ಇದೆಲ್ಲ ಪ್ರಶ್ನೆಗಳು ಬರ್ತವೆ ನಮಗೆ. ನಾವು ಹಾಗಾಗಿ ಒಂದೊಂದು ಸೀನ್ನ ನಾವು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತೀವಿ. ಓಕೆ, ಇದು ಸರಿ ಇದೆಯಾ, ಇದು ಓಕೆನಾ ಅಂತ. ತುಂಬ ಚಾಲೆಂಜಸ್ ಇದೆ, ತುಂಬ ಭಯ ಇದೆ, ತುಂಬ ನರ್ವಸ್ ಇದೆ. ಎಕ್ಸ್ಪೀರಿಯೆನ್ಸ್ ಅನ್ನೋದು ಕೌಂಟೇ ಆಗಲ್ಲಮ್ಮ, ಚಿಕ್ಕ ಹುಡುಗರು ಬಂದುಬಿಟ್ಟು ನಮ್ಮನ್ನು ಹೊಡೆದು ಕಳಿಸ್ಬಿಡ್ತಾರೆ. ಸೊ ಹಾಗಾಗಿ ವಿ ಶುಡ್ ಬಿ ನನ್ನ ಪೂರ್ವಾಗ್ರಹತೆಯನ್ನು ಬಿಟ್ಟು ಮುಂದುವರಿತಾ ಹೋಗ್ತಾ ಇರಬೇಕು. ಅದೇ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳು ಏನು ನಡೀತಾ ಇದೆ ಮುಂದಿನ ಸಿನಿಮಾ ಪಯಣದ ಬಗ್ಗೆ ಹೇಳೋದಾದರೆ? ಅದೇ ಬನಾರಸ್ ಕಂಪ್ಲೀಟ್ ಆಗಿದೆ. ಅದು ಅದೇ ನೋಡಿ, ಈಗ ಅಗೇನ್ ಕ್ಲೀಷೆಯನ್ನು ಬಿಟ್ಟು ನಾನೇನೋ ಒಂದು ಮಾಡಬೇಕು ಅಂತ ಹೊರಟಾಗ ಲವ್ ಸ್ಟೋರಿ ಅಂತಲೇ ಕಾಣುತ್ತೆ ಮೇಲ್ನೋಟಕ್ಕೆ. ಆದರೆ ಒಳಗಡೆ ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಪ್ರಯತ್ನ ಪಡೆದೇ ಇರೋ ಥರದ್ದೇನೋ ಒಂದು ಎಲಿಮೆಂಟ್ ತಂದಿದ್ದೀವಿ, ಏನೋ ಟ್ರೈ ಮಾಡ್ತಾಯಿದ್ದೀವಿ. ಇಡೀ ಸಿನಿಮಾ ಬನಾರಸ್ಸಲ್ಲಿ ಶೂಟ್ ಆಗಿದೆ, ಕಾಶಿನಲ್ಲಿ.
ಅದು ಒಂದು ಬೇರೆ ಕಲರ್ ಕೊಟ್ಟಿದೆ ನಮಗೆ. ಸೊ ಈ ರೀತಿ ಪ್ರಯತ್ನಗಳು ನಡೀತಿದ್ದಾವೆ. ಇದಾದ್ಮೇಲೆ ಬೆಲ್ ಬಾಟಮ್ 2 ಮಾಡಬೇಕು ಅಂತ ಹೊರಟಿದ್ದೀವಿ. ಸೊ ಅದ ಮಧ್ಯದಲ್ಲಿ 5 ಜನ ನಿರ್ದೇಶಕರುಗಳನ್ನ ನಾವು ಸೇರ್ಕೊಂಡೇನೋ ಮಾಡಬೇಕು ಅಂತ ಹೊರಟಿದ್ದೀವಿ. ಓಹೋ, ಪಟ್ರು, ನಾನು, ಪವನ್, ಶಶಾಂಕು ಮತ್ತು ಚೈತನ್ಯ, ನಾವೆಲ್ಲ ಸೇರ್ಕೊಂಡೇನೋ ಒಂದು ಸಿನಿಮಾ ಮಾಡೋಕ್ಕಾಗತ್ತ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದೊಂದು ಇದೆಲ್ಲ ಯಂಗ್ ಡೈರೆಕ್ಟರ್ಸ್ಗಳಿಗೆ ಒಂದು ಸ್ವಲ್ಪ ಏನೋ ಮಾಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ನನ್ನ ಕಂಟೆಂಟ್ ವಿಚಾರಕ್ಕೆ ಬಂದರೆ ನಾನು ತುಂಬ ಇದೆ ಅಮ್ಮ ಹೇಳೋದು. ನಾನು ಆಗಲೇ ನಿಮ್ಗೊಂದು ವಿಷಯ ಹೇಳಿದೆ, ನನ್ನ ಮಗಳಿಗೆ ಏನೋ ಒಂದು ಮೆಸೇಜ್ ಹೇಳಿದೆ ಅಂತ. ಹೌದು, ಆ ಥರದ ವಿಚಾರಗಳು. ಒಂದು ಮನೋವಿಜ್ಞಾನದ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸರಿ ಕತೆ ಬರೀತಾ ಇದ್ದೀನಿ, ಇನ್ನು ಮಾಡೋಕ್ಕೆ ಹೊರಟಿಲ್ಲ. ಅದನ್ನು ಯಾರು ಒಪ್ಕೋತಾರೋ, ಯಾರು ಬಂಡವಾಳ ಆಗ್ತಾರೋ ಇನ್ನೂ ಗೊತ್ತಿಲ್ಲ. ಸೊ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಮತ್ತು ಮನಸ್ಸು ಹೇಗೆಲ್ಲ ರೂಪುಗೊಳ್ಳುತ್ತೆ, ಯಾವ್ಯಾವುದೋ ಇನ್ಫಾರ್ಮೇಷನ್ಗಳನ್ನ ಇಟ್ಕೊಂಡು ಅನ್ನೋದ್ರ ಮೇಲೇ ಪ್ಯೂರಾಗೆ ಮನಸ್ಸು ಉಳಿಬೇಕು ಅಂತಂದರೆ ಏನು ಮಾಡಬೇಕು, ನಮ್ಮ ಮೂಲ ನೆಲೆ ಏನು, ಯಾಕಂದರೆ ಹೇಗೆ ಬರುವುದು ಮನಕ್ಕೆ ಒಂದು ವಿಚಾರ ಕಲ್ಪನೆ ಯೋಚನೆ, ಯಾರು ಕಳಿಸುವರು ಅವನು ಅದಕ್ಕೆ ಅಂತ ಹೇಳಿ ಒಂದು ಕವನ ಇದೆ. ಹಾಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಬರುತ್ತೆ, ದಟ್ ವಿಲ್ ಲೀಡ್ ಮೈ ಲೈಫ್. ಆ ಇನ್ಫಾರ್ಮೇಷನ್ನ ನಾವು ನಂಬ್ತೀವಿ, ಅದು ಸತ್ಯನೋ ಸುಳ್ಳು ಅನ್ನೋದನ್ನು ಯೋಚನೆ ಮಾಡೋಕೆ ಹೋಗೋದಿಲ್ಲ. ಇದರಿಂದ ಏನೇನು ಆಗ್ತಾ ಹೋಗ್ತಾ ಇದೆ, ಈ ಮನೋವಿಜ್ಞಾನದ ಬಗ್ಗೆ ಅದು ಸೈನ್ಸ್ ಎಲ್ಲ ಇಟ್ಕೊಂಡು ಒಂದು ಪ್ಲಸಿಬಾ ನೊಸಿಬಾ ಅಂತ ಹೇಳಿ ಒಂದು ದೊಡ್ಡ ಇದು ನಡೀತಾ ಇದೆ, ಒಂದು ರಿಸರ್ಚ್ ನಡೀತಾ ಇದೆ ಜರ್ಮನ್ನಲ್ಲಿ. ಭಾಳ ದೊಡ್ಡ ಕ್ರಾಂತಿ ಆಗ್ತಾ ಇದೆ ಅದು, 80th century ಶುರು ಆದದ್ದು. ಅದನ್ನೆಲ್ಲ ಇಟ್ಕೊಂಡು ಐ ಆಮ್ ಟ್ರೈಯಿಂಗ್ ಏನೇನು ಎಕ್ಸ್ಪೆರಿಮೆಂಟ್ಸ್ಗಳಾಗ್ತಾ ಇದೆ ಮೈಂಡ್ ಮೇಲೆ, ಮನುಷ್ಯನ ಮನಸ್ಸಿನ ಮೇಲೆ ಅನ್ನೋದ್ರ ಬಗ್ಗೆ ಒಂದು ಫಿಕ್ಷನ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಬದುಕು, ಸಂಬಂಧ, ಭಾವನಾತ್ಮಕತೆ ಇದನ್ನೆಲ್ಲ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಅದೆಲ್ಲ ಆಗಬೇಕು ಅಂತ ಆಸೆ ಇದೆ, ಯಾವಾಗ ಕೂಡು ಬರುತ್ತೆ ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್. ಒಂದು ನನಗೆ ನಿಮ್ಮಲ್ಲಿ ಭಾಳ ಖುಷಿ ಕೊಡುವಂಥದ್ದು ಅಥವಾ ಖುಷಿ ಕೊಟ್ಟಂಥ ವಿಚಾರ ಅಂತಂದರೆ, ಎಷ್ಟೋ ಜನ ರಂಗಭೂಮಿಯನ್ನು ಕೇವಲ ಅವರ ತಳಹದಿಯಾಗಿ ಬಳಸ್ಕೊಳ್ತಾರೆ, ಸಿನಿಮಾಗೆ ಬಂದ ನಂತರ ಅದನ್ನು ಮರೆತು ಬಿಡ್ತಾರೆ. ನನಗೆ ಯಾವಾಗಲೂ ನಾನು ಈ ಪ್ರಶ್ನೆನ ಭಾಳಷ್ಟು ಜನರಲ್ಲಿ ಕೇಳ್ತೀನಿ ಅಥವಾ ಇದನ್ನು ಹೇಳ್ತೀನಿ. ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆಗಿರ್ತೀರಿ, ದೊಡ್ಡ ದೊಡ್ಡ ನಟರಾಗಿರ್ತೀರಿ, ರಂಗಭೂಮಿಯನ್ನು ಅಲ್ಲಿಂದ ಬಂದಿರ್ತೀರಿ, ಮತ್ತು ನೀವು ಹೋಗಿ ಬಣ್ಣ ಹಚ್ಚಿದರೆ ರಂಗಭೂಮಿಯಲ್ಲಿ, ನಿಮ್ಮ ರಂಗಭೂಮಿಯನ್ನು ನಂಬಿಕೊಂಡು ಇರುವಂತಹ ಸಾಕಷ್ಟು ಜನ ಕಲಾವಿದರು ಮತ್ತೆ ಅವರು ಮೇಲೇಳ್ತಾರೆ. ನಿಮ್ಮ ಒಂದು ತಿಂಗಳ ಒಂದು ದಿನ ಬಹುಶಃ ಅವರಿಗೆ ಮತ್ತೆ ಜೀವನವನ್ನು ಕೊಡಬಹುದು ಅನ್ನುವಂಥದ್ದು. ಆದರೆ ನಿಮ್ಮ ಸಿನಿಮಾಗಳಲ್ಲಿ ಜಾನಪದವನ್ನು ಬೆಳೆಸ್ತಾ ಇದ್ದೀರಿ, ರಂಗಭೂಮಿಯನ್ನು ರಂಗಭೂಮಿಗೋಸ್ಕರ ಹೇರಳವಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ವಿವಿಧ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಿ, ಅದೇ ನನಗೆ ನಿಮ್ಮ ಬಗ್ಗೆ ಖುಷಿ ಕೊಟ್ಟಿದ್ದು. ಥ್ಯಾಂಕ್ಸ್ ಮಾ, ಥ್ಯಾಂಕ್ಸ್. ಎಲ್ಲ ನಮ್ಮ ಕಲಾವಿದರೆಲ್ಲ ರಂಗಭೂಮಿಯವರೇ ಆಗಿರ್ತಾರೆ ಆಲ್ಮೋಸ್ಟ್ ಆಲ್. ಈಗ ಬೆಲ್ ಬಾಟಮ್ ಅಂತ ತೊಗೊಂಡ್ರೆ ರಿಷಬ್ ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಕೂಡ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರೆ. ಅವರು ಕಾಲೇಜಿನಲ್ಲಿ ರಿಷಬ್ ಶೆಟ್ಟಿ ಅವರು ಭಾಳ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡಿದ್ದವರು. ಪ್ರಮೋದ್ ಶೆಟ್ಟಿ ನಮ್ಮ ಸಿನಿಮಾ ನಿರ್ಮಾಪಕರು ಸಂತೋಷ್ ರಂಗಭೂಮಿ ತಂಡದವರವರು, ಡೋಲಾಗ್ ಬಾರಿಸ್ಕೊಂಡಿದ್ದವರು, ಅವರು ನಟನೆ ಮಾಡಿದವರವರು ಎಲ್ಲರೂ ರಂಗಭೂಮಿಯವರೇ. ಆ ರಂಗಭೂಮಿ ಒಂದು ದೊಡ್ಡ ಜೀವಂತ ಸೆಲೆಮ್ ಅದು. ಅದು ಎಲ್ಲರಿಗೂ ಇವತ್ತಿಗೂ ಅದು ಅದು ಸ್ಫೂರ್ತಿಯನ್ನು ಹಂಚುವ ಒಂದು ದೊಡ್ಡ ನಿಧಿ ಅದು. ಅದು ಕೊಡ್ತಾನೇ ಇರುತ್ತೆ, ಅದು ಬೆಳೀತಾನೇ ಇರುತ್ತೆ. ನಾನು ಹೇಳೋದು, ನಿಮ್ಮ ಸಿನಿಮಾ ಚೆನ್ನಾಗಿರ್ಬೇಕಾ, ರಂಗಭೂಮಿ ಆಲೋಚನೆಗಳನ್ನು ಬಳಸ್ಕೊಳ್ಳಿ. ನಿಮ್ಮ ಸಿನಿಮಾ ಚೆನ್ನಾಗಿರ್ಬೇಕಾ, ಜನಪದ ಸಂಗೀತವನ್ನು ಬಳಸ್ಕೊಳ್ಳಿ. ಅದು ಕೊಡುತ್ತೆ, ಅದೇನೇನೋ ಹೇಳುತ್ತೆ, ಒಂದು ಒಳ್ಳೊಳ್ಳೆ ದಾರಿಯನ್ನು ತೋರಿಸುತ್ತೆ ನಮಗೋಸ್ಕರ. ಐ ಮೀನ್, ಸ್ವಾರ್ಥ ಇಟ್ಕೊಳ್ಳಿ, ನಿಮ್ಮ ಸ್ವಾರ್ಥಕ್ಕಾಗಿ ಜನಪದನ ಬಳಸ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ನೀವು ಅದಕ್ಕೇನೋ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಬೇಡ, ನಿಮಗೆ ಹೆಲ್ಪ್ ಆಗಬೇಕು ಅಂತಂದರೆ ಅದನ್ನು ಬಳಸ್ಕೊಳ್ಳೇಬೇಕು, ಅದೇ ಅನಿವಾರ್ಯ ಅನ್ನೋ ಥರ ಆಗಬೇಕದು. ಹಾಗಾಗತ್ತೆ, ನನಗಂತೂ ಅದು ಅನಿವಾರ್ಯ ಅಮ್ಮ. ಅದು ನಾನು ಬೆಳೆಸ್ತಾ ಇದ್ದೀನಿ, ನಾನು ಬಳಸ್ಕೊತೀನಿ, ಅವ್ರಿಗೂ ಅನುಕೂಲ ಆಗ್ತಿದೆ ಎಲ್ಲ. ಇಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅದರಿಂದ ನಾನು ಇನ್ನೂ ತೊಗೊಳ್ತಾ ಇದ್ದೀನಿ. ನಾನು ಅದು ನಾನು ಕಲ್ತಿದ್ದೆ, ಅದನ್ನು ನಾನು ಸ್ಫೂರ್ತಿ ಪಡ್ಕೊಂಡಿದ್ದೆ ಅದರಿಂದ, ನನ್ನ ಸೋರ್ಸ್ ಆಫ್ ಇನ್ಸ್ಪಿರೇಷನ್ನೇ ಅದು. ಹಾಗಾಗಿ ಐ ಹ್ಯಾವ್ ಟು ಗೋ ವಿತ್, ಐ ಮೀನ್ ನನ್ನ ತಾಯೇ ಅಲ್ವಾ ಎಲ್ಲ. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಸಾಹಿತ್ಯಿಕವಾಗಿ ಮಾತ್ರ ಭಾಷೆಗೆ ಕೊಡುಗೆಯನ್ನು ನೀಡೋರು ಭಾಷೆಗೆ ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದಲ್ಲ, ಆದರೆ ಸಿನಿಮಾ ಮೂಲಕ, ರಂಗಭೂಮಿ ಮೂಲಕ, ಜಾನಪದದ ಮೂಲಕ ಅದೆಲ್ಲದಕ್ಕೂ ಒಂದು ಆಧುನಿಕ ಲೇಪನವನ್ನು ನೀಡ್ತಾ ಭಾಷೆಗೆ ಯಾವುದೇ ಮಿತಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇರೋ ನೀವೆಲ್ಲರೂ ಕೂಡ ನಮಗೆ ಬಾಹುಬಲಿಗಳಾಗ್ತೀರಿ. ಈ ಕನ್ನಡ ಸರಣಿಯಲ್ಲಿ ನಿಮ್ಮೆಲ್ಲರ ಬದುಕನ್ನು ಸಂಭ್ರಮಿಸುವಂಥ ಒಂದು ಅವಕಾಶವನ್ನು ನೀವು ನಮಗೆ ಮತ್ತು ವೀಕ್ಷಕರಿಗೆ ಕಲ್ಪಿಸಿಕೊಡ್ರಿ. ಆದರೆ ಸಮಯ ನನಗೆ, ನಿಮ್ಮ ಭಾಷೆ ಕೂಡ ಭಾಳ ಚೆನ್ನಾಗಿದೆ ತಾಯಿ, ಚೆನ್ನಾಗಿದೆ. ಯಾಕಂದರೆ ಇವತ್ತಿನ ಯುವತಿಯರು ಭಾಷೆಯ ಜೊತೆಗೆ ಇಂಗ್ಲೀಷ್ನ ಪದಗಳನ್ನ ಬಳಸಿದ್ರೆ ಮಾತ್ರ ಅದು ಅದೊಂದು ಶೈಲಿ ಶ್ರೇಷ್ಠತೆ ಅಂತ ಅನ್ಕೊಂಡಿದೆ. ಆ ಶ್ರೇಷ್ಠತೆಯ ವ್ಯಸನನ ಬಿಟ್ಟು ಪ್ಯೂರಾಗಿ ನ್ಯಾಚುರಲ್ಲಾಗಿ ನಾವು
ನೆಲೆ ನಿಂತ್ಕೊಳ್ಳೋ ಥರ ನೀವು ಮಾತಾಡ್ತಿದ್ದೀರಲ್ಲ, ಅದು ಐ ಆಮ್ ವೆರಿ ಹ್ಯಾಪಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ಓಕೆ, ಇದು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು. ಒಂದಂತೂ ಸತ್ಯ, ಕನ್ನಡ ಎಷ್ಟು ಸೊಗಸು ಅಂತಂದರೆ ಅದನ್ನು ಹೇಗೆ ಬೇಕಾದರೂ ಬಳಸಬಹುದು. ಆದರೆ ಕನ್ನಡ ಕೇಳೋದೊಂದೇ, ನನ್ನನ್ನು ಸ್ವಚ್ಛವಾಗಿಡಿ, ನನ್ನನ್ನು ಶುದ್ಧವಾಗಿಡಿ. ಯಾವುದೇ ಸೊಗಡಿಗೂ ಬೇಕಾದರೂ ನಾನು ಒಪ್ಕೊಳ್ತೀನಿ, ಎಲ್ಲಿ ಬೇಕಾದರೂ ನಾನು ಹರಿತೀನಿ. ಆದರೆ ನನ್ನನ್ನು ಗೌರವಿಸಿ, ನನ್ನನ್ನು ಪ್ರೀತಿಸಿ ಅನ್ನುವಂಥದ್ದು. ಅದನ್ನು ಇವತ್ತಿನ ನಮ್ಮ ಯುವ ನಿರ್ದೇಶಕರು ನಿಜವಾಗಲೂ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಾಷೆಯನ್ನು ಬೆಲೆ ಕೊಡ್ತಾಯಿದ್ದಾರೆ. ಕನ್ನಡ ಜಾನಪದಕ್ಕೆ, ಕನ್ನಡ ಸೊಗಡಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಅವರ ಚಿತ್ರಗಳಲ್ಲಿ ಕಲ್ಪಿಸ್ಕೊಡ್ತಾಯಿದ್ದಾರೆ. ಇದೇ ಅಲ್ವಾ ಕನ್ನಡಕ್ಕೆ ಬೇಕಾಗಿರೋದು? ಹಾಗಿದ್ರೆ ಹೋಗ್ಬರ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ, ಮತ್ತು ಓರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.